ಗೌರಿ ಅಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸೊ ಸಲ ಎಸ್ ಕೆ ಉಮೇಶ್ ಅವರೊಂದಿಗೆ ನಿಮ್ಮ ಕಡೆ ಹಾಜರಾಗಿದ್ದೇನೆ ನಿಮಗೆ ಸ್ವಾಗತ ನನ್ನ ಹೆಸರು ಗತಾ ಹೆಬ್ಬೆಟ್ ಮಂಜ ನಾನು ನಾನು ಈಗೀಗ ನೀವು ಯಾವುದೋ ಒಂದು ಪ್ರಾಪರ್ಟಿದು ಯಾರಿಗೋ ಇದು ಮಾಡ್ತಾ ಇದೀರಿ ನೀವು ಅದನ್ನ ಬಿಟ್ಕೊಡ್ಬೇಕು ನೀವು ಅದನ್ನ ಬಿಡಲಿಲ್ಲ ಅಂತ ನೋಡಿ ನಾನು ನಿಮ್ಗೆ ಏನು ಮಾಡ್ತೀನಿ ಹಾಗೆ ಈಗ ಅಂತ ಎಫ್ ಆರ್ ಆಗ್ತಾ ಇರ್ಬೇಕಾದಾಗ್ಲೇ ಅಲ್ಲಿ ಕೂತ್ಕೊಂಡಿದ್ದಾಗ್ಲೇ ಟಿವಿನಲ್ಲಿ ಬರೋಕೆ ಶುರು ನಾನೇ ಮಾಡಿಸಿದ್ದು ಅಂತ ಹೆಬ್ಬೆಟ್ ಮಂಜಾ ಬಂದ ನನ್ಗೆ ಗಾಬರಿ ಆಗ್ಬಿಡ್ತು ಓ ಏನಪ್ಪ ಈಗಲೇ ಹಿಂಗೆ ಮಾಡ್ತಾವಲ್ಲ ಇನ್ನು ಮನೆಗೆ ಹೋದ್ರೆ ರಾತ್ರಿ ಇವು ಬಿಡ್ತಾವ ಇವು ನಮ್ಮನ್ನ ಏ ಎಲ್ಲ ನಮ್ ನಮ್ಮ ತಿಂದು ತಿಂಡಿ ಮಾಡ್ಬಿಡ್ತಾವ ನಮ್ಮನ್ನ ನೋಡಪ್ಪ ಇದೊಂಥರ ಈಗ ಬಾಲಾಟ ಒಳ್ಳೆ ಗೇಮ್ ಇದು ಈ ಬಾಲ್ ಗೇಮ್ ಅಲ್ಲಿ ನಾವೇ ಗೆಲ್ಬೇಕ ಅಷ್ಟೇ ನೀಟಾಗಿ ಡೋರ್ ತಗೊಂಡು ಒಳಗಡೆ ಹಂಗೆ ಕೂತ್ಕೊಂಡು ನೈನ್ ಎಮ್ ಎಂ ಪಿಸ್ಟೂಲ್ ತೆಗೆದು ಒಂದೇ ಅಷ್ಟೇ ಗಾಡಿ ರಿವರ್ಸ್ ತಗೋ ಮತ್ತೊಂದು ಸಲ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಅವ್ರನ್ನ ಮುಂದಿದ್ದಾರೆ ನಿಮ್ಮ ಪರವಾಗಿ ನಾನು ಸಲ ಅವ್ರನ್ನ ಸ್ವಾಗತ ಕೊಡ್ತೀನಿ ಮೊದಲನೇದಾಗಿ ನಾನು ಏನಪ್ಪ ಅಂತಂದರೆ ನನಗೂ ಒಂಥರ ಓವರ್ವೆಲ್ಮಿಂಗ್ ಒಂಥರ ರೆಸ್ಪಾನ್ಸ್ ಇದು ನಿಮ್ಮಿಂದ ನನಗೆ ಸುಮಾರು ಸಾವಿರಾರು ಜನ ನೋಡುಗರು ಹೆಚ್ಚಾಗಿದ್ದಾರೆ ಟೈಮು ತುಂಬ ಡ್ಯೂರೇಷನ್ ಜಾಸ್ತಿ ಆಗಿದೆ ನೋಡ್ತಾ ಇರೋವಂಥದ್ದು ಅದೆಲ್ಲ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗ್ತಾ ಇರುತ್ತೆ ಸೊ ಹೀಗಾಗಿ ಅವ್ರ ಪರವಾಗಿ ನಿಮಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ವಿರ್ ಸರ್ ನಾನು ಅಂದರೆ ಜನ ಏನು ಇಷ್ಟಪಡ್ತಾರೆ ಅಂತ ನಾನು ಯಾವಾಗಲೂ ಗಮನಿಸ್ತಾ ಇದ್ದರೆ ಒಂದು ಏನಂದ್ರೆ ಸರ್ ಜನಕ್ಕೆ ಯಾವಾಗಲೂ ಇಷ್ಟ ಆಗೋದೇ ಅದು ಯಾವುದು ಅಂದರೆ ಒಂದು ತುಂಬ ಇಂಪಾರ್ಟೆಂಟ್ ಕ್ವಾಲಿಟಿ ಆನೆಸ್ಟಿ ಅದನ್ನು ಹೇಳಬೋ ಅವ್ರು ಹೇಳಲ್ಲ ಅವರು ಅದನ್ನು ದೇ ಅದ ಬಟ್ ಅದು ಅವ್ರ ಮಾತುಗಳಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಏನು ಇಷ್ಟ ಆಗಿದೆ ಅಂತಂದರೆ ಈಗ ಒಬ್ಬ ವ್ಯಕ್ತಿ ಮಾತಾಡ್ತಿರ್ಬೇಕಾದ್ರೆ ಆತ ಎಷ್ಟು ನಿಜ ಹೇಳ್ತಾ ಇದ್ದಾನೆ ಎಷ್ಟು ಒಳಗಡೆಯಿಂದ ವಿಚಾರ ಬರ್ತಾ ಇದೆ ಮುಖದಲ್ಲಿ ಆ ಎಕ್ಸ್ಪ್ರೆಷನಲ್ಲಿ ಎಷ್ಟು ಆನೆಸ್ಟಿ ಇದೆ ಅನ್ನೋದು ಜನರಿಗೆ ಗೊತ್ತಾಗ್ಬಿಡುತ್ತೆ ಅದು ರಾಜಕಾರಣ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆಯಲ್ಲ ಅದು ತುಂಬ ಕಾಣುತ್ತೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಸ್ವಲ್ಪ ಬೋರ್ ಮಾಡಿದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರ್ತೀವಿ ಒಂದು ವಿಚಾರ ನಾನು ಫಸ್ಟ್ ಒಂದು ಸಲ ಉಮೇಶ್ ಸರ್ಗೆ ಕೇಳಿದೆ ಸರ್ ಅದೊಂದು ಬಿಟ್ಟರೆ ನೀವು ಆ ವಿಚಾರನ ಯಾಕೆ ನೀವು ಅದನ್ನು ಹೇಳಿಲ್ಲ ಅಂತ ನಾನು ಕೇಳಿದೆ ಯಾವುದೋ ಒಂದು ಅದು ಆ ಎಪಿಸೋಡಲ್ಲಿ ಒಂದು ಪ್ರಮುಖ ಘಟ್ಟವನ್ನು ಬಿಟ್ಟು ಉಮೇಶ್ ಸರ್ ಮುಂದೆ ಹೋಗ್ಬಿಟ್ರು ಸರ್ ಅದನ್ನ ಯಾಕೆ ಹೇಳಲಿಲ್ಲ ಅಂತ ಕೇಳಿದೆ ಇಲ್ಲ ಸರ್ ಅದನ್ನು ಹೇಳೋಂಗಿಲ್ಲ ಅಂತಂದರು ಯಾಕೆ ಸರ್ ಅಂತ ಕೇಳಿದಾಗ ಅದಕ್ಕೆ ಏನೋ ಒಂದು ಕಾರಣ ಹೇಳಿದರು ಅಂದರೆ ಅದರ ಅರ್ಥ ಏನು ಅಂತಂದರೆ ಅದನ್ನು ನಾನು ಇಲ್ಲಿ ನಿಮ್ಮೆದುರುಗಡೆ ಹೇಳೋಂಗಿಲ್ಲ ನಿಮ್ಮೆದುರುಗಡೆ ಹೇಳಬೇಕಾದ್ರೆ ನಾನು ಸುಳ್ಳು ಹೇಳಬೇಕಾಗತ್ತೆ ನಂಗೆ ಸುಳ್ಳು ಹೇಳೋಕೆ ಇಷ್ಟ ಇಲ್ಲ ಸತ್ಯ ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದರು ನನಗೆ ಅವತ್ತೇ ಅನ್ನಿಸ್ತು ದಿಸ್ ಪರ್ಸನ್ ಈಸ್ ಡಿಫ್ರೆಂಟ್ ಅಂತ ಸೊ ಅದು ನಿಮಗೆಲ್ಲ ಗೊತ್ತಾಗಿದೆ ಈಗ ಸೊ ಹೀಗಾಗಿ ಅವ್ರ ಮನಸ್ಸು ಒಳಗಡೆಯಿಂದ ಏನು ವಿಚಾರಗಳು ಬರ್ತಾವೋ ಮತ್ತು ಏನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಕೆಲವೊಂದು ಹೇಳಬೇಕಾದ್ರೆ ನಾವು ಸುಳ್ಳು ಬೆರೆಸ್ಬೇಕಾಗತ್ತೆ ಅದನ್ನು ಅವ್ರಿಗೆ ಮಾಡೋಕೆ ಇಷ್ಟ ಇಲ್ಲ ಸೊ ಹೀಗಾಗಿ ನಿಮಗೆಲ್ಲ ಇಷ್ಟ ಆಗಿದ್ದೀನಿ ಭಾವಿಸ್ತೀನಿ ಎಸ್ ಸರ್ ಮತ್ತೊಂದು ಸಲ ನಿಮಗೆ ಸ್ವಾಗತ ಮತ್ತು ಈಗ ಬಹಳಷ್ಟು ಜನ ಕೇಳ್ತಿರೋ ಪ್ರಶ್ನೆ ಏನಂತಂದ್ರೆ ನಿಮ್ಮ ಐ ವಿಟ್ನೆಸ್ ಪುಸ್ತಕ ಯಾವಾಗ ಬರುತ್ತೆ ಅಂಥೇಳಿ ನಾನು ಸಾಕಷ್ಟು ಜನ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ ಬಹುಶಃ ಡಿಸೆಂಬರ್ ಎರಡನೇ ವಾರ ಮೂರನೇ ವಾರ ಬರಬಹುದು ಅಂತ ಅನಿಸ್ತಾ ಇದೆ ಹಾಂ ಸರ್ ಹಾಂ ಸೊ ಅದಕ್ಕೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಬಟ್ ಕುತೂಹಲ ಏನಂದರೆ ಈಗ ನೀವು ನಮ್ಮಷ್ಟು ಸಾ ನಮ್ಮಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದಿರೋ ಆದರೆ ಇದ್ರ ಹೊರತಾಗಿ ನೀವು ನಿಮ್ಮ ವಿಟ್ನೆಸ್ ಪುಸ್ತಕದಲ್ಲಿ ಸುಮಾರು ವಿಚಾರಗಳು ಬರೋದಿದೆ ಅಂತ ನಾನು ಅನ್ಕೋತೀನಿ ಸೊ ನನ್ನ ಪ್ರಶ್ನೆ ಏನಂದರೆ ಸರ್ ಆ ಪುಸ್ತಕದಲ್ಲಿ ಬರುವಂಥ ಯಾವುದಾದ್ರೂ ಒಂದು ಪ್ರಸಂಗನ ಒಂದು ಘಟನೆನ ನಮಗೆ ದಯವಿಟ್ಟು ಶೇರ್ ಮಾಡಿ ಸರ್ ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಕಥೆಗಳೇನಿದ್ದಾವೋ ಅವೆಲ್ಲ ನಾನು ಒಂಥರ ಮಗುಗಳ ಥರ ಏನು ಮಗು ನಾವು ಹೇಗೆ ಅದನ್ನು ಭಾಳ ಚೆನ್ನಾಗಿ ಮುದ್ದಾಗಿ ಭಾಳ ಚೆನ್ನಾಗಿ ಅದು ನೋಡ್ಕೊಳ್ಳುವಂಥ ಹೇಗೆ ನಾವು ಮಾಡ್ಕೊಂಡಿರ್ತೇವೋ ಅಷ್ಟು ಚೆನ್ನಾಗಿ ನಾವು ಅದನ್ನು ಬರಿ ಬರೆದಿ ಪ್ರಯತ್ನ ಮಾಡಿದ್ದೀನಿ ಇದರೊಳಗಡೆ ಇದು ತುಂಬ ಚೆನ್ನಾಗೆ ನಮ್ಮ ಜನಗಳಿಗೆ ತಲುಪಬೇಕು ಅದು ಓದಬೇಕು ಅಂದ್ಬಿಟ್ಟು ಅಂತ ನನಗೆ ಎಷ್ಟು ಸಾಹಿತ್ಯ ಇದೆಯೋ ಆ ಮಟ್ಟಕ್ಕೆ ನಾನು ಬರೆದಿರ್ತಕ್ಕಂಥದ್ದು ಮತ್ತು ಅದಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದೀನಿ ಇರುವಂಥದ್ದನ್ನ ನೇರವಾಗಿ ಬರೆದಿದ್ದೀನಿ ನಾನು ಯಾವುದು ಮುಚ್ಚುಮರೆ ಇಲ್ಲದೆ ಅದನ್ನು ಆಮೇಲೆ ಆ ಕೇಸ್ಗಳಲ್ಲೇನು ಏನು ಬೇರೆ ಭಾಳ ಅತ್ಯದ್ಭುತವಾದಂತಹ ಕಲ್ಪನಾ ಲೋಕದಲ್ಲಿ ನಾನೇನು ಅದನ್ನು ತೊಗೊಂಡೋಗಿ ಮಾಡುವಂಥದ್ದೇನಿಲ್ಲ ನನ್ನ ನೇರ ಇನ್ವೆಸ್ಟಿಗೇಷನ್ ಆಗಿದೆ ನಾನು ಯಾವಾಗ ಮಾಡ್ತೀವಿ ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು ಯಾವ ಥರ ಮಾಡ್ಬೇಕು ಇನ್ವೆಸ್ಟಿಗೇಷನ್ನ ನಾವು ಎಲ್ಲಿ ತಪ್ತೀವಿ ಎಲ್ಲಿ ಎಡುತ್ತೀವಿ ಎಲ್ಲಿ ಸರಿ ಮಾಡ್ಕೋಬೇಕು ಎಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಸಮಯದಲ್ಲಿ ಹಲವಾರು ಜನಗಳನ್ನ ನಾವು ಪ್ರಶ್ನೆ ಮಾಡಬೇಕಾಗಿರ್ತದೆ ಹಲವಾರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಒಂದೇ ಒಂದು ಸ್ವಲ್ಪ ಹರ್ಟ್ ಆಗದೆ ಇರೋ ಥರ ನಮ್ಗೆ ಎಷ್ಟು ಬೇಕೋ ಅವರಿಂದ ಅಷ್ಟು ಮಾತ್ರ ಪಡ್ಕೊಳ್ ಪಡ್ಕೊಳ್ತಾರೆ ಯಾಕೆಂತಂದರೆ ಒಂದು ಮರ್ಡರ್ ಕೇಸ್ ಅಂತ ಹೇಳಿದ ತಕ್ಷಣವೇ ಒಬ್ಬರನ್ನ ಕರೆಸ್ತೀವಿ ಏ ಬನ್ರಿ ನೀವು ಅಂತ ಹೇಳಿದ ತಕ್ಷಣ ಇಡೀ ಅವ್ರ ಜಂಗಬಲ ಎಲ್ಲ ಅಡಗೋಗ್ಬಿಡ್ತದೆ ಅಂದ್ರೆ ಯಾಕಪ್ಪ ಈ ಕೇಸಲ್ಲಿ ನನ್ನನ್ನು ಕರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಂದು ಏನಾದ್ರು ಇನ್ವಾಲ್ವ್ಮೆಂಟ್ ಏನಾರು ಮಾಡ್ಬಿಡ್ತಾನೆ ಅವನು ಇನ್ನೇನಾದರೂ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಅದು ಬರ್ತಕ್ಕಂಥದ್ದು ಸಾಮಾನ್ಯ ಆ ಕಾರಣಕ್ಕೆ ಅಂತ ಸಮಯದಲ್ಲಿ ಯಾವಾಗ ಈ ಒಂದು ಕೊಲೆ ಕೇಸ್ನಲ್ಲಿ ನಾವು ಮನುಷ್ಯನ ಒಬ್ಬ ಒಬ್ಬ ಯಾರದೇ ಒಬ್ಬ ಮನುಷ್ಯನ ನಾವು ಕರಿಬೇಕು ಅನ್ನುವಂಥ ಸಮಯದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಅವರಿಗೆ ಮೊದಲನೇ ಪ್ರಿಪೇರ್ ಮಾಡಬೇಕು ನೋಡಿ ಈ ಥರ ಇದೆ ನಿಮ್ಮ ಅವ್ರು ನಾವು ಹೇಳ್ಬಿಡ್ಬೇಕು ಅವ್ರಿಗೆ ನಿಮಗೆ ಕೆಲವಷ್ಟು ಇನ್ವೆಸ್ಟಿಗೇಷನ್ ನಮಗೆ ನಿಮ್ಗೆ ಬೇಕಾಗಿದೆ ನಮಗೆ ನೀವು ಇದರಲ್ಲಿ ಏನು ನಾವು ನಿಮ್ಮನ್ನು ಆರೋಪಿ ಅಂತ ಕರೀತಾ ಇಲ್ಲ ಕೆಲವಷ್ಟು ಇನ್ಫಾರ್ಮೇಷನ್ಗಳು ನಿಮ್ಮಿಂದ ಪಡ್ಕೋಬೇಕಾಗ್ತಾ ಇರ್ತದೆ ಅಂತ ಅವ್ರಿಗೆ ಮಾರಲಿ ಬೂಸ್ಟ್ ಮಾಡಿ ಅಲ್ಲೇ ಹೇಳಿ ಕರ್ಸ್ಕೋಬೇಕು ನಾವು ಇಲ್ಲಾಂದರೆ ಅಲ್ಲಿಂದ ಇಲ್ಲಿಗೆ ಆಫೀಸಿಗೆ ಬರ್ತಾ ಇರಬೇಕಾದಂಥ ಸಮೀಕೆನೇ ಅವರು ಟೈಮ್ ತೊಗೊಬಿಡ್ತಾರೆ ಇನ್ನೇನೋ ಮಾಡಿಬಿಡ್ತಾರೆ ಪೊಲೀಸ್ನವರು ಏನೋ ನಂದು ಏನಾದ್ರು ಸೇರಿಸ್ಬಿಡ್ತಾರೆ ನಂದು ಏನಾದರೂ ಇದರಲ್ಲಿ ಏನಾದರೂ ಮಾಡಿ ಇಲ್ಲೇನಾದ್ರು ನನ್ನ ಸ್ಕ್ವೀಸ್ ಮಾಡ್ತಾರೆ ಒಳಗಡೆ ಹಾಕ್ಬಿಡ್ತಾರೆ ಹೌದು ಮತ್ತು ಇನ್ನೇನಾದರೂ ಅದಕ್ಕೆ ಜಾಯಿಂಟ್ ಮಾಡಿ ಆಗ ನನ್ನಲ್ಲಿ ಇರ್ತಕ್ಕಂಥ ದುಡ್ಡುಗೆ ಏನಾದ್ರು ದಾರ ಕಟ್ಕೊಂಡು ಎಳಿತಾರ ನನ್ನ ಅಣಕೆ ಏನಾದ್ರು ಜೋಬ್ ಕತ್ತರಿಸ್ತಾರ ಕತ್ತರಿಸ್ತಾರ ಇದೆಲ್ಲ ಅವ್ರಿಗೆ ಆಲೋಚನೆಗಳು ಬಂದ್ಬಿಡ್ತದೆ ಯಾಕೆಂದ್ರೆ ಕೆಲವಷ್ಟು ವಿಚಾರಗಳು ಅವ್ರ ಬೇಕಾಗಿರ್ತದೆ ಅಷ್ಟೇ ಆ ವಿಚಾರಗಳು ನಮ್ ನೇರಿಕೆ ಇನ್ವೆ ತನಿಖೆಗೆ ಬೇಕಾಗದೇ ಇದೆ ಇರುವಂತ ಸಮಯ ಆದ್ರೂನು ನಮ್ಗೆ ಬೇಕಾಗಿಲ್ಲ ತನಿಖೆನೇ ಅದ ನಮ್ಗೆ ಅವಶ್ಯಕತೆ ಅದು ಇನ್ವೆಸ್ಟಿಗೇಷನಲ್ಲಿ ಲೀಡ್ ಆಗಬೇಕಷ್ಟೇ ಹೊರ್ತು ನಮಗೆ ತನಿಖೆಗೆ ಬೇಕಾಗಿರಲ್ಲ ಅದು ಆ ಕಾರಣಕ್ಕೆ ಅಂಥದ್ರಲ್ಲಿ ಹಲವಾರು ಜನಗಳನ್ನ ಕಳ ಕರೆಸ್ತೀವಿ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಈ ಕೇಸ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಕೇಸ್ಗಳಲ್ಲಿ ಮರ್ಡ್ರ್ ಕೇಸ್ಗಳಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಮರ್ಡ್ರ್ ಕೇಸಸ್ಗಳಿರ್ತವೆ ಗೊತ್ತೇ ಇದು ಗೊತ್ತಾಗೋದಿಲ್ಲ ಪತ್ತೆ ಮಾಡಲಾರು ಅಂತ ಅನ್ನುವಂಥದ್ದು ಸ್ಥಿತಿಗೆ ತಲುಪ್ಬಿಟ್ವಿ ತಲುಪ್ಬಿಟ್ಟಿರ್ತಾರೆ ಕೆಲವರ್ಷನೆಲ್ಲ ಕ ಆಗೋದೇ ಇಲ್ಲ ಈ ಜನ್ಮದಲ್ಲೂ ಪತ್ತೆ ಆಗೋದಿಲ್ಲ ಅಂತ ಮೂಟೆ ತಗೋ ಮೂಟೆ ಕಟ್ಬಿಟ್ಟು ಅದಕ್ಕೆ ಸರಿ ಮಾಡಿಬಿಟ್ಟು ತೊಗೊಂಡೋಗಿ ಆಟದಲ್ಲೇ ಬಿಸಾಕ್ಬಿಟ್ಟಿರ್ತಾರೆ ಅದಕ್ಕೆ ನ್ಯಾಯ ಕೊಡಬೇಕಲ್ಲ ಅವ್ಕೆಲ್ಲ ಅವ್ಗೆ ಜಸ್ಟಿಸ್ ಕೊಡಬೇಕಲ್ಲ ಅವನ್ನೆಲ್ಲನೂ ಅದನ್ನೆಲ್ಲ ಯಾರು ಮಾಡ್ತಾರೆ ನಾವು ಒಂದು ಕೇಸ್ ಆರ್ತಕ್ಕಂಥ ಒಂದು ಮನೆಯಲ್ಲಿ ಯಾರೋ ಒಬ್ಬರು ಹೆಣ್ಣು ಸ ಮರ್ಡರ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು ನಾನೆಲ್ಲ ಪತ್ತೆ ಮಾಡಿದೆ ನನ್ನೆಲ್ಲ ಆಗೋಯ್ತು ಏನಿಲ್ಲ ಇನ್ನೇನಿಲ್ಲ ಅಂತ ಅಂತೇಳ್ಬಿಟ್ಟು ಅದನ್ನ ಮೂಟೆ ಕಟ್ಬಿಟ್ಟು ಬಿಸಾಕ್ಬಿಟ್ರೆ ಅದು ನಾವು ಅದಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ಅದನ್ನೇ ಅಂದರೆ ನಮ್ಮ ಪ್ರಯತ್ನ ಪಡಬೇಕು ಆತ್ಮಸಾಕ್ಷಿಯಾಗಿ ನಾವು ಪ್ರಯತ್ನ ಪಡಬೇಕು ದೇವರಿದ್ದಾನೆ ಬಟ್ ಅದ್ರ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ನನಗನ್ನಿಸ್ತದೆ ನಾವು ಏನು ಬರೆದಿರ್ತಕ್ಕಂಥ ಕಥೆಗಳಲ್ಲಿ ಒಂದು ನಾನು ಹೇಳಬೇಕು ಅನ್ನಿಸ್ತದೆ ಅಂದರೆ ನಾವು ಯಾವ ಥರ ಕೇಸ್ನಲ್ಲಿ ಇನ್ವಾಲ್ವ್ ಆದ್ವಿ ಮತ್ತು ಆ ಕೇಸ್ ಎಷ್ಟು ಪ್ರಮುಖವಾಗಿತ್ತು ಅನ್ನುವಂಥ ಕೇಸ್ಗಳು ಹೇಳಬೇಕಾದಂಥ ವಿಚಾರ ಇದು ಟೂ ತೌಸಂಡ್ ಟ್ವೆಲ್ವಲ್ಲಿ ದಯಾನಂದ್ ಪಾಯು ನೀವು ಸೆಂಚುರಿ ಬಿಲ್ಡರ್ಸ್ ಅವರು ಓನರ್ ಇದ್ದರು ಎಜುಕೇಷನ್ ಎಜುಕೇಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನು ನಮ್ಮ ಬಿ ಎಮ್ ಎಸ್ ಕಾಲೇಜ್ ಚೇರ್ಮನ್ ಅವ್ರದ್ದು ಭಾಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಈಸ್ ಅ ವೆಲ್ಡ್ ಬಿಲ್ಡರ್ ಭಾಳ ದೊಡ್ಡ ಬಿಲ್ಡರ್ ಅವರು ಸೆಂಚುರಿ ಬಿಲ್ಡರ್ಸ್ ಅವ್ರಿಗೆ ಒಂದು ದಿವಸ ಅವರ ಆಫೀಸಿಂದ ಬಿ ಎಮ್ ಮೌಂಟ್ ಕರ್ಮ ಕಾಲೇಜ್ ಹತ್ರ ಅವ್ರ ಇದೆ ಅವ್ರ ಆಫೀಸಿಂದ ಈವ್ನಿಂಗ್ ಫೈವ್ ಫೈವ್ ಓ ಕ್ಲಾಕು ಆಫೀಸ್ ಬಿಟ್ಟು ಅವ್ರು ಬಿ ಎಮ್ ಎಸ್ ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಆ ಆಫೀಸ್ಗೆ ಅವ್ರ ಕಾರ್ನಲ್ಲಿ ಬರ್ತಾಯಿದ್ರು ಅಂದರೆ ವಸಂತ ನಗರ ಕಳಿಸ್ ವಸಂತ್ ನಗರದಲ್ಲಿರ್ತಕ್ಕಂಥ ಕಾಲೇಜ್ ಮೌಂಟ್ ಕರ್ಮಾಲ್ ಕಾಲೇಜಿಂದ ಅವರ ಆಫೀಸಿಗೆ ಬರ್ತಾಯಿದ್ರು ಬರುವಂಥ ಸಮಯದಲ್ಲಿ ವಾಣಿ ವಿಲಾಸ್ ರಸ್ತೆ ಬರ್ತದೆ ನಮ್ಮ ಲಾಲ್ಬಾಗ್ ವೆಸ್ಟ್ ಗೇಟ್ ಬಿಟ್ಟು ಮುಂದೆ ಬಂದರೆ ಬರ್ತಾ ಇರಬೇಕಾದಂಥ ವಾಣಿ ವಿಲಾಸ ರಸ್ತೆ ಬರುತ್ತೆ ಆ ಜಂಕ್ಷನಲ್ಲಿ ಫ್ಲೈಓವರ್ ಸಿಗುತ್ತೆ ನಮ್ಮ ನ್ಯಾಷನಲ್ ಕಾಲೇಜ್ ಫ್ಲೈಓವರು ಅಲ್ಲಿ ಇನ್ನೇನು ಫ್ಲೈಓವರ್ ಮೇಲೆ ಇನ್ನೇನು ಸ್ವಲ್ಪ ಹತ್ತಬೇಕು ಅನ್ಬೇಕಾದಾಗ ಆ ಸರ್ಕಲ್ ಬಿಟ್ಟು ವಾಣಿ ವಿಲಾಸ್ ಸರ್ಕಲ್ ಬಿಟ್ಟು ಮುಂದೆ ಹೋಗ್ತಾ ಇರಬೇಕಾದಂಥ ಸಮಯದಲ್ಲಿ ಅವ್ರದ್ದು ಬೆಂಟ್ಲಿ ಕಾರ್ ಇದೆ ಅವರು ಆ ಬೆಂಟ್ಲಿ ಕಾರ್ಗೆ ಏನು ಹಿಂದ್ಗಡೆ ಕೂತ್ಕೊಂಡಿರ್ತಾರೆ ಆ ಭಾಳ ಕ್ಲೋಸ್ ಪ್ರಾಕ್ಸಿಮಿಟಿನಲ್ಲಿ ಫೈರ್ ಆಗ್ತದೆ ಡಮ್ ಡಮ್ ಅಂತ ಫೈರ್ ಮಾಡ್ತಾರೆ ಅದು ಫೈರ್ ಆಗಿದ್ದು ತೂತಾಗಿದೆ ಆ ಬೆಂಟ್ಲಿ ಕಾರ್ ಈವನ್ ಅಷ್ಟು ಪವರ್ಫುಲ್ ಗ್ಲಾಸ್ ಇದ್ರೂ ಸಹ ಆ ಮೆಟಲ್ ಅದನ್ನು ಪಕ್ಕದಲ್ಲಿ ನುಗ್ಗಿ ಅಂದರೆ ಒಂದು ಎ ಒಂದು ಇಂಚು ವ್ಯತ್ಯಾಸ ಆಗಿದೆ ಅಷ್ಟೇ ಅವನು ಫೈರ್ ಮಾಡಿರೋದಕ್ಕೆ ಅವ್ನು ಕರೆಕ್ಟ್ ಟಾರ್ಗೆಟ್ ಮಾಡಿದ್ದಾನೆ ಮಾರ್ಗೆಟ್ ಟಾರ್ಗೆಟ್ ಮಾಡಿದ್ರು ಅವನೇನಾಗಿದೆ ಒಂದು ಸ್ವಲ್ಪ ಅವ್ರದ್ದೇನು ಎಡ್ಡಿಂಗ್ ಇತ್ತೋ ಈ ಕಡೆ ಸೈಡಿಂದ ಎಲ್ಲಿ ಹಿಂಗೆ ಫೈರ್ ಮಾಡಿರ್ತಾನಲ್ಲ ಅದು ಫ್ರಂಟಿಂದ ಹೋಗ್ಬಿಟ್ಟಿದೆ ಅದು ಅದು ಸ್ವಲ್ಪ ಅವನು ಮಾಡಿರುವಂಥದಕ್ಕೆ ಏನೋ ವ್ಯತ್ಯಾಸ ಆಗಿದೆ ಪಕ್ಕದಿಂದ ಔಟ್ ಆಗಿದೆ ಆವಾಗ ಆ ಗುಂಡು ಬಿದ್ದು ಆ ಕಡೆ ಡ್ರೈವರ್ ಸೀಟ್ ಕಡೆಯಿಂದ ಅದು ಆಗಿ ಆ ಡ್ರೈವರ್ ಸೀಟ್ ವಿಂಡೋ ಮುಖಾಂತರ ಎರಡು ಗುಂಡು ಒಂದು ಗುಂಡು ಪಾಸಾಗಿ ಹೋಗ್ಬಿಟ್ಟು ಒಂದು ಗುಂಡು ಅದರ ಪಕ್ಕದಲ್ಲೇ ಇನ್ನೊಂದು ಪಾಸಾಗಿ ಹೋಗ್ಬಿಟ್ಟಿತ್ತು ಎರಡು ಗುಂಡು ಸರಿ ಆಯಿತು ಅವ್ರ ಆಫೀಸ್ಗೆ ಹೋಗ್ಬಿಟ್ಟಿದ್ರು ಆಫೀಸ್ಗೆ ಹೋಗಿ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಾದ ಆದಮೇಲೆ ಏನಾಯಿತು ಏನಿದು ಹಾಗೆ ಹೀಗೆ ಅಂತೇಳಿ ಅವ್ರು ನೋಡಿದ್ದಾರೆ ಏನೂ ಆಗಿದೆಯಲ್ಲ ಅವ್ರಿಗೂ ಐಡಿಯಾನೇಗಳೇ ಐಡಿಯಾನೇ ಇಲ್ಲ ಅಂದರೆ ಅದು ಮರ್ಡರ್ ಅಂತ ಅಂದರೆ ಅವ್ರಿಗೆ ಏನೋ ಅಂತ ಶಬ್ದ ಕೇಳಿಸಿದೆ ಅವ್ರಿಗೆ ಆಮೇಲೆ ಏನಿರ್ಬೋದು ಅಂತ ನೋಡಿದರೆ ತೂತಾಗಿದೆ ಅವ್ರ ತಲೆಯಲ್ಲಿ ಏನೋ ಓಡ್ತಾ ಏನು ಏನಿರ್ಬೋದು ಇದು ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಅವ್ರು ಗೊತ್ತಾಗಿದೆ ಶೂಟ್ ಮಾಡಿದ್ದಾರೆ ಇದನ್ನು ಅಂತ ಅದನ್ನು ಹೆಂಗೆ ಹೇಳಬೇಕು ಅನ್ನುವಂಥ ಒಂದು ಪ್ರಿಪ್ರೇಷನ್ನೆಲ್ಲ ಎಲ್ಲ ಇದ್ದಾರೆ ಯಾವ ಥರ ಅವು ಈ ಎಕ್ಸಿಬಿಟ್ ನಾನು ಅದನ್ನೇ ಹೆಂಗೆ ಯಾವ ಥರ ಹೇಳಬೇಕು ಅದನ್ನ ಕೇಸ್ನ ಈಗ ಹೆಂಗಿದ್ರು ಗೊತ್ತಾದೇ ಆಗುತ್ತೆ ಇಲ್ಲ ಯಾರಿಗೂ ನೋಡಿಲ್ವಾ ಇಲ್ಲ ನನಗೆ ಮಾತ್ರ ಗೊತ್ತಿದೆಯಾ ಇದು ಯಾರಿಗೂ ಗೊತ್ತಿಲ್ವಾ ಗೊತ್ತಿಲ್ಲದೆ ಅವ್ರು ಏನು ಮಾಡೋದು ಅನ್ನುವಂಥದ್ದು ಹೇಳಬೇಕೋ ಬೇಡವೋ ಅನ್ನೋ ತುಮಲದಲ್ಲಿ ಅವ್ರ ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ ಈಸ್ ಅಂಡರ್ ಪ್ರೆಷರ್ ನಮಗೆ ನಾನು ಜಯನಗರ ಪೊಲೀಸ್ ಸ್ಟೇಷನ್ ಕೂತ್ಕೊಂಡಿದ್ದೆ ಟು ತೌಸಂಡ್ ಟ್ವೆಲ್ವಾಗ ನಮ್ಮ ನಾಗರಾಜ್ ಅಂತ ನನ್ನ ಬ್ಯಾಚ್ಮೆಟ್ಟೆ ಅವರು ಬಸವನಗುಡಿನಲ್ಲಿದ್ದರು ನಾನು ಅವ್ರಿಗೆ ನಾಗರಾಜುಗೆ ಯಾವಾಗಲೂ ಅಷ್ಟೇ ಈಗ ನಾಗು ನಾಗು ಅಂತ ಕರಿತೀವನು ಭಾಳ ಯಾವಾಗೂ ನಾ ನಾಗಣ ಅಂತ ಕರಿತೀನಿ ಏ ನಾಗಣ ನೀನು ಇದು ನೋಡು ಟಿ ವಿ ನೋಡು ಏನೋ ಬರ್ತಾ ಇದೆಯಲ್ಲ ಏನು ಕತೆ ಅದು ಸುವರ್ಣ ಟಿ ವಿ ನೋಡಿದ್ಯಾ ನೀನು ಏನು ಸೊ ಶೂಟೌಟ್ ಅಂತ ಆಗಿದೆ ಇದರಲ್ಲಿ ನ್ಯಾ ರೋಡ್ ಒಳಗಡೆ ನೋಡು ಅಂತ ಬರ್ತಾ ಇದೆಯಲ್ಲ ಕೆಳಗಡೆ ಸ್ಕ್ರೋಲಿನ ನೋಡು ಅಂತ ಹೇಳಿದೆ ಹೌದಾ ನೋಡು ಐ ಬರ್ತಾ ಇದೆ ಕಣೋ ಇದೇನು ಕತೆ ಏನೋ ಏನೋ ಏನು ಶೂಟ್ ಕಿಟ್ ಔಟ ಏನು ಗೊತ್ತಿಲ್ಲ ಅಲ್ಲ ಏನು ಸಮಾಚಾರ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ತಕ್ಷಣ ನಮ್ಮ ಎನ್ ಬಿ ಆರ್ ಪ್ರಸಾದ್ ಇದ್ದರು ನಮ್ಮ ಎ ಸಿ ಪಿ ಅವರು ಅವ್ರಿಗೆ ಫೋನ್ ಸರ್ ಈ ಥರ ಆಗಿದೆ ಒಂದು ಟಿ ವಿನಲ್ಲಿ ಬರ್ತಾ ಇದೆ ನೆಲಕ್ಕ ಏನೋ ಫೈರ್ ಆಗಿರ್ಬೋದು ಸರ್ ಅಂದ್ಬಿಟ್ಟು ಇಮಿಡಿಯೇಟಾಗಿ ನಾನು ಅಲ್ಲಿಗೆ ಬಸವನ ಗುಡಿಗೆ ಬರ್ತಾ ಇದ್ದೀನಿ ನಾವು ಬಸವನ್ ಗುಡಿಗೆ ಹೋದ್ವಿ ಅಷ್ಟು ನಮ್ಮ ಎ ಸಿ ಪಿ ಅವರು ಅಲ್ಲಿ ಹೋದ್ವಿ ಅಲ್ಲಿ ಓದ್ತಕ್ಕ ನಾಗರಾಜ್ ಅವರು ನಾಗರಾಜ್ ಬಸವನ್ ಗಾಡಿ ಇನ್ಸ್ಪೆಕ್ಟರ್ ಓಕೆ ಆವಾಗ ಸ್ಥಳಕ್ಕೆ ಹೋದ್ವಿ ಆಮೇಲೆ ಇಮಿಡಿಯೇಟಾಗಿ ಅಲ್ಲಿಗೆ ಹೋದ್ವಿ ಜಾಗಕ್ಕೆ ಹೋದ್ವಿ ಎಲ್ಲಿ ವಾಣಿ ವಿಲಾಸ ರೋಡ್ ಅಂತ ಅಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಯಾರು ಏನೂ ಹೇಳ್ತಾ ಇಲ್ಲ ಒಬ್ರಿಗೂ ಗೊತ್ತಿಲ್ಲ ಅಲ್ಲಿ ಅವ್ರು ಪಾರ್ಗಡೆ ಟ್ರಾಫಿಕ್ ಮೂವ್ ಇದೆ ಯಾರು ಏನೂ ನೋಡ್ತಾ ಏನೂ ಇಲ್ಲ ಕೇಳಿದ್ವಿ ಏನು ನಮಗೂ ಅರ್ಥ ಆಗ್ತಾ ಇಲ್ಲ ಸರಿ ನೋಡುತ್ತಾಳು ಅಂತೇಳಿ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ ಎಲ್ಲಿಗೆ ನಮ್ಮ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಿ ಎಮ್ ಎಸ್ ಎಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ವಿ ಅಲ್ಲಿ ಹೌದು ಅಷ್ಟೊತ್ತಿಗೆ ಯಾರೂ ಬಂದಿರಲಿಲ್ಲ ಅವರು ನಾವು ಓದ್ತ ತಕ್ಷಣನೇ ಅವ್ರಿಗೊಂದು ಸ್ವಲ್ಪ ವೈಬ್ರೇಷನ್ ಆಯಿತು ಅಂದರೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ಇನ್ನೂ ಪ್ರಿಪ್ರೇಷನಲ್ಲಿದ್ದರು ಅವ್ರು ಬನ್ನಿ ಸರ್ ಬನ್ನಿ ಸರ್ ಹಾಗೆ ಅಂತ ಕರೆದ್ರು ಎಲ್ಲ ಮಾತಾಡ್ತಾ ಇದ್ವಿ ಮಾತಾಡ ತಕ್ಷಣವೇ ಸರ್ ಈಗ ಆಗಿದೆ ನಿಮ್ಮ ಕಾರಲ್ಲಿ ಇದೇ ಒಂದು ಒಂದು ಶೂಟೌಟ್ ಆಗಿದೆ ಅಂತ ಬರ್ತಾ ಇದೆ ಏನು ಅಂತೇಳಿ ಅಂತ ಕೂತ್ಕೊಳ್ಳಿ ಹೇಳ್ತೀನಿ ಅಂತ ಹೇಳಿದ್ರು ಅವರು ಕೂತ್ಕೊಳ್ಳಿ ಪ್ಲೀಸ್ ಇಲ್ಲವನು ಅಂತ ಹೇಳಿದ್ರು ಅವ್ರು ಗಾಬರಿ ಆಗಲಿಲ್ಲ ನಾವು ಗಾಬರಿ ಆಗಿದ್ದೀವಿ ಯಾಕೆ ಅಂತಂದರೆ ಅವನು ಯಾರು ಬಂದು ಶೂಟ್ ಮಾಡಿಬಿಡ್ತಾನೆ ಅವನು ಅದು ಹೆಂಗೆ ಮಾಡಿಬಿಡ್ತಾನೆ ಬಂದು ನಮಗೊಂದು ಧೈರ್ಯ ಇರ್ತದಲ್ಲ ಪೊಲೀಸ್ಗೆ ಅದು ಹೆಂಗೆ ನಮ್ಮ ಏರಿಯಾಗೆ ನುಗ್ಬರ್ತಾನ ಅವನು ಹಾಂ ಅವ್ನಿಗೆ ಎಷ್ಟು ಗಂಡಿಗೆ ಗಟ್ಟಿ ಗುಂಡಿಗೆ ಇರಬೇಕು ಅವ್ನಿಗೆ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಆ ಥರ ಅಂದರೆ ನಮಗೂ ಒಂಥರ ವೈಬ್ರೇಷನ್ ಆಗುತ್ತೆ ಅದು ಹೆಂಗೆ ಬಂದ ಇವನು ಅಂತ ಅದು ಪೊಲೀಸ್ ಆಫೀಸರ್ಗೆ ಆಗಬೇಕು ನನ್ನ ಏರಿಯಾದಲ್ಲಿ ಅದು ಹೆಂಗೆ ಬಂದ ಅನ್ನುವಂಥದ್ದು ಆಗ ಇದ್ದರೆ ಯಾವನು ಬರಲ್ಲ ಆವಾಗ ಅದೊಂದು ನಮಗೆ ವೈಬ್ರೇಷನ್ ಆಯಿತು ಆದ ತಕ್ಷಣವೇ ನಮ್ಗೆ ಅವಾಗಿಂದೇ ಶುರುವಾಗ್ತದೆ ಅವನದು ಹೆಂಗೆ ಬಿಸಿ ರಕ್ತ ಕುಡಿದು ಅವತ್ತೇ ಪ್ರಾರಂಭ ಬಿಡ್ತದೆ ಟೈಮೇಲೆ ಅಂದರೆ ಹೆಂಗೆ ಪತ್ತೆ ಮಾಡುವಂಥದ್ದು ಯಾರಿವನು ಅದ್ರೊಳಗೋಗಿ ಹೋಗಿ ಅದು ಒಳಗೋಗಿ ಸೇರಿಕೊಂಡಾಗ ಮಜಾ ಇದೆಯಲ್ಲ ಅನುಭವಿಸುವಂಥದ್ದು ಪತ್ತೆ ಮಾಡುವಂಥದ್ದು ಅದು ನೂರು ಕೋಟಿ ಎಲ್ಲ ಈ ನಮ್ಮ ಮಲ್ಯ ಕಳ್ಕೊಂಡೋದ್ನಲ್ಲಿ ಆಸ್ತಿ ಅಷ್ಟಕ್ಕಿಂತ ಜಾಸ್ತಿ ಸಿಕ್ಬಿಡ್ತದೆ ಸಂತೋಷ ಅಷ್ಟು ಮಜಾ ಕೇಸ್ಗಳು ಒಳಗಡೆ ಹೋದರೆ ಪತ್ತೆ ಕಾರ್ಯದೊಳಗಡೆ ಅದಕ್ಕೆ ಪೊಲೀಸಾಗಿ ಅಂತೇಳೋದು ನಮ್ಮ ಜನಗಳಿಗೆ ನಮ್ಮ ಹುಡುಗರುಗಳಿಗೆ ನೀವು ಪೊಲೀಸಾಗಿ ಮಜಾ ಏನು ಅಂತ ಇಂಥವುದೆಲ್ಲ ನಿಮಗೆ ಲೆಕ್ಕನೇ ಇಲ್ಲ ಹೇಳೋದು ಆಗೇನಾಯಿತು ಆದ್ವಿ ಆಮೇಲೆ ಸರ್ ಹೌದು ಸರ್ ಈ ಥರ ಬರ್ತಾಯಿದ್ವಿ ನಾವು ಆಮೇಲೆ ನಿಮ್ಮ ಕಾರಲ್ಲಿದೆ ಎಂದು ಬಿಟ್ಟು ಹಿಂದೆ ಇಟ್ಬಿಟ್ಟಿದ್ರು ಕಾರಣ ಅವರು ಏನು ರೆಗ್ಯುಲರ್ ಕಾರ್ ನೀರು ಸರ್ ಅಲ್ಲಿ ಇಟ್ಟಿರಲಿಲ್ಲ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ತೊಗೊಂಡೋಗಿ ಆಮೇಲೆ ಸರ್ ನಿಮ್ಮ ಕಾರ್ ನೋಡಬೇಕು ಫಸ್ಟು ನಾವು ಅಂತ ಹೇಳ್ಬಿಟ್ಟು ಅವ್ರು ಹೇಳೋಕ್ಕೆ ಬಂದೆ ನಾನು ಹೋಗಿ ಇಮಿಡಿಯೇಟಾಗಿ ಕಾರ್ ನೋಡ್ಕೊಂಡು ಬಂದೆ ಹಿಂಬಾಗಲಿತ್ತು ಅವ್ರು ಯಾರೋ ಅಟೆಂಡರ್ ಕರ್ಕೊಂಡು ಹೋದ್ರು ಕರೆಕ್ಟಾಗಿ ಫರ್ ಪರ್ಫೆಕ್ಟಾಗಿ ಟಾರ್ಗೆಟ್ ಮಾಡಿದ್ದಾನೆ ಹೇಮ್ ಮಾಡಿದ್ದಾನೆ ಕಾರ್ಗೆ ಅದು ಒಂದು ಸ್ವಲ್ಪ ಮುಂದಕ್ಕೆ ಮಾಡಿದ್ದಾನೆ ಇಲ್ಲ ಅಂದರೆ ಅದು ಡ್ಯಾಮೇ ಅವ್ರಿಗೆ ಖಂಡಿತವಾಗ್ಲೂ ತಲೆಗೆ ಬೀಳ್ತಾ ಇದ್ದಾರೆ ಮೂವಿಂಗ್ ಬೇರೆ ಅಲ್ವಾ ಮೂವಿಂಗು ಯಾವ ಫಾಸ್ಟಾಗಿ ಹೋಗ್ತಾ ಇದ್ರು ಇವರು ತುಂಬ ಫಾಸ್ಟಾಗಿತ್ತು ಇವರು ವೆಹಿಕಲ್ ಬೆಂಟ್ಲಿ ಕಾರದು ಭಾಳ ಮಜಬೂತಾದಂಥ ಗಾಡಿ ಅದು ಅದಕ್ಕೆ ಫೈರ್ ಮಾಡಿದ್ದಾನೆ ಅದು ಗುಂಡೋಗಿದೆ ಒಳಗಡೆ ನಮ್ಗೆ ಶಾಕ್ ಆಗುತ್ತಿದೆ ಬುಲೆಟ್ ಪ್ರೂಫು ಇದೆಂಥ ವೆಪನ್ ತಂದಿದ್ದಾನಲ್ಲ ಇವನು ಅಂತ ಅಂದ್ಬಿಟ್ಟು ಅಂತ ಬಟ್ ಬುಲೆಟ್ ಪ್ರೂಫ್ ಅಲ್ಲ ಅದು ಬಟ್ ಅದು ಸೆಟನ್ ಪ್ರೂಫ್ ಅಷ್ಟೇ ಅದು ಆಕ್ಸಿಡೆಂಟಲ್ ಪ್ರೂಫೇ ಹೊರತು ಬುಲೆಟ್ ಪ್ರೂಫ್ ಅಲ್ಲ ಆಮೇಲೆ ಸರಿ ಆಯಿತು ನೋಡ್ಕೊಂಡು ಬಂದ್ವಿ ನನಗೆ ಗೊತ್ತಾಯಿತು ಕನ್ಫರ್ಮ್ ಆಯಿತು ಎಸ್ ಎಂಟ್ರಿ ಆ್ಯಂಡ್ ಎಕ್ಸಿಟಲ್ಲಿ ಆಗಿದೆ ಅಂದ್ಬಿಟ್ಟು ಅಂತ ಅವ್ನು ಕೂತ್ಕೊಂಡ್ವಿ ಆಮೇಲೆ ಹೇಳಿದ್ರು ಈ ಥರ ನಡೀತಾ ಇದೆ ಹೀಗೆ ಬರ್ತಾಯಿದ್ದೆ ನಾನು ಬರ್ತಾ ಇರ್ಬೇಕಾದಾಗ ನನಗೊಬ್ಬ ಫೋನ್ ಮಾಡ್ದೆ ಹೆಬ್ಬೆಟ್ ಮಂಜಾ ಅಂತ ಅಂದ್ಬಿಟ್ಟು ಅಂತ ಏ ನನ್ನ ಹೆಸರು ನನ್ನ ಹೆಸರು ಒಬ್ತ ಹೆಬ್ಬೆಟ್ ಮಂಜ ನಾನು ನಾನು ಈಗೀಗೆ ನೀವು ಯಾವುದೋ ಒಂದು ಪ್ರಾಪರ್ಟಿದು ಯಾರಿಗೋ ಇದು ಮಾಡ್ತಾಯಿದ್ದೀರಿ ನೀವು ಅದನ್ನು ಬಿಟ್ಕೊಡ್ಬೇಕು ನೀವು ಅದನ್ನು ಬಿಡಲಿಲ್ಲ ಅಂತಂದರೆ ನೋಡಿ ನಾನು ನಿಮ್ಗೆ ಏನು ಮಾಡ್ತೀನಿ ಹಾಗೆ ಈಗ ಅಂತ ಆಮೇಲೆ ಯಾರೋ ನೀನು ಹೇಳೋ ಅಂತ ಇವ್ರು ಇಂಥವೆಲ್ಲ ಎಷ್ಟು ಸಾವಿರ ನೋಡಿಲ್ಲ ಅವರೆಲ್ಲ ಇವರೆಲ್ಲ ಭಾಳ ನೋಡಿರ್ತಕ್ಕಂಥವ್ರು ಇವರೆಲ್ಲ ಇಂಥ ರೌಡಿಸಮು ಇವೆಲ್ಲ ಯಾಕೆಂದರೆ ಆ ಮಟ್ಟಿಗೆ ಬೆಳಿಬೇಕು ಅಂದರೆ ಇವರೆಲ್ಲ ಒಂಥರ ಉಲ್ಕಡ್ಡಿ ಇದ್ದಂಗೆ ಇವರೆಲ್ಲ ಇವರೇ ಯಾರು ರೀಡಾ ಫೋನ ಅಂತ ಹೇಳಿ ಅವ್ನು ಸರಿಯಾಗಿ ಅವಾಜ್ ಹಾಕ್ಬಿಟ್ಟು ಕಟ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದಾರೆ ಅದು ಎಲ್ಲಿ ಲಾಲ್ಬಾಗ್ ಮೇನ್ ಗೇಟ್ ಬರೋವರೆಗೂ ಮಾತಾಡಿದ್ದಾರೆ ಬಿಕಾಸ್ ನಾವು ಅನಲೈಸ್ ಮಾಡಿದಾಗೆಲ್ಲ ಗೊತ್ತಾಗುತ್ತಲ್ಲ ಎಷ್ಟೊತ್ತು ಮಾತಾಡಿದ್ದಾನ ಅವನು ಅಂತ ಯಾಕೆ ವಿ ಐ ಪಿ ಕಾಲಿಂದ ಮಾತಾಡ್ತಾನೆ ಅವ್ನು ಗೊತ್ತಾಗ್ಬಿಡ್ತದೆ ನಮಗೆ ಅದು ವಾಯ್ಸ್ ಓವರ್ ಇಂಟರ್ನೆಟ್ ಕಾಲ್ ಅಂತ ಬರುತ್ತೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಸರಿ ಅಂತ ಅಂತ ಅವ್ರಿಗೆ ಕೇಳಿದ್ವಿ ಈ ಥರ ಅಂದ ಹಂಗೆ ಅನ್ಬಿಟ್ಟು ಸ್ವಲ್ಪ ಮುಂದೆ ಬರ್ತಾ ಬರ್ತಾಯಿದ್ದಂಗೆನೇ ಈ ಥರ ಫೈರಿಂಗ್ ಆಯಿತು ನನಗೆ ಈ ವಿಚಾರದಲ್ಲಿ ಅವಂದೇ ಹೇಳಿ ಅಂಥೇಳಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ಗಳು ಬಂದರು ಅಲ್ಲಿಗೆ ಬಂದು ಎಲ್ಲ ವಿಚಾರಣೆ ಮಾಡಿದ್ರು ನಮ್ಮ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕಮಿಷನರ್ ಬಂದರು ಅಡಿಷ್ನಲ್ ಕಮಿಷನರು ಎಲ್ಲ ಡೆಪ್ಟಿ ಕಮಿಷನರ್ಸ್ ಬಂದರು ಎಲ್ಲ ಪ್ರತಿಯೊಬ್ಬರು ಆಫೀಸರ್ಸ್ ಬಂದರು ಎಲ್ಲ ನೋಡಿದ್ವಿ ಆವಾಗ ನಮ್ಗೊಂದು ಚಾಲೆಂಜು ಅಂತ ಈ ಥರದ್ದು ನಮಗೆ ಒಂದು ಚಾಲೆಂಜಾಗಿ ತಗೋತೀವಿ ಅದನ್ನ ಚಾಲೆಂಜಾಗಿ ಅದನ್ನ ಅದನ್ನೇನಾದರೂ ನಾವೆಲ್ಲ ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋದು ಆಮೇಲೆ ಅದು ಒಂದು ಕಡೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಏನಾಗುತ್ತೆ ಅದು ಭಾಳ ಹೈ ಪ್ರೊಫೈಲ್ ಕೇಸ್ ಆದ್ದರಿಂದ ಸಿ ಸಿ ಬಿ ಅವರು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲರು ಆಮೇಲೆ ಸಿ ಸಿ ಬಿನಲ್ಲಿ ಇನ್ವೆಸ್ಟಿಗೇಷನ್ ಹ್ಯಾಗ್ ಮಾಡ್ತಾರೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದರೆ ನಾನು ಭಾಳ ಕೆಲಸ ಮಾಡಿಬಿಟ್ಟು ಸಿ ಸಿ ಬಿನಲ್ಲಿ ಬಂದವನು ಆಮೇಲೆ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಮೆಥಡ್ಗಳು ಹೇಗೆ ಅದನ್ನು ಮಾಡ್ತಾರೆ ಅಂತ ಅನ್ನುವಂಥದ್ದು ಅದಕ್ಕಿಂತ ಚೆನ್ನಾಗಿ ಮಾಡುವಂಥ ಕೆಪಾಸಿಟಿ ನನಗಿತ್ತು ಎಷ್ಟು ಬೇಗ ಮಾಡಬೇಕು ಕೆಲಸನೇ ಎಷ್ಟು ಫಾಸ್ಟಾಗಿ ಮಾಡಬೇಕು ಅನ್ನುವಂಥದ್ದು ನಂಗೆ ಗೊತ್ತಿತ್ತು ನಿಧಾನ ಮಾಡಿದ್ರೆ ಕೈಗೆ ಸಿಗೋಲ್ಲ ಅಂತಲೂ ಸಹ ಗೊತ್ತಿತ್ತು ಆಮೇಲೆ ಬಂದೆ ಬಂದ ತಕ್ಷಣವೇ ಎಲ್ಲ ಕೂತ್ಕೊಂಡ್ವಿ ನಮ್ಮ ಜ ಇದಕ್ಕೆ ಬಂದ್ವಿ ಕಂಪ್ಲೇಂಟ್ ತೊಗೊಂಡು ಬಸವನಗುಡಿ ಪೊಲೀಸ್ ಸ್ಟೇಷನ್ ಮುಂದೆ ಎಫ್ ಐ ಆರ್ ಹಾಕಿದ್ವಿ ಎಫ್ ಐ ಆರ್ ಹಾಕ್ತಾ ಇರಬೇಕಾದಾಗ್ಲೇ ಅಲ್ಲಿ ಕೂತ್ಕೊಂಡಿದ್ದಾಗಲೇ ಟಿ ವಿನಲ್ಲಿ ಬರೋಕ್ಕೆ ಶುರುವಾಯಿತು ನಾನೇ ಮಾಡಿಸಿದ್ದು ಅಂತ ಬೆಟ್ಟು ಮಂಜ ಬಂದ ಓಹೋ ಸುವರ್ಣ ಟಿವಿಗೆ ಓಕೆ ನಾನೇ ಮಾಡಿಸಿದ್ದು ಫೋನಾಗೆ ಬಂದ ಇಲ್ಲ ಲೈವಲ್ಲೇ ಬಂದ ಓಹೋ ಲೈವ್ಗೆ ಬಂದ ಬಂದ ತಕ್ಷಣವೇ ಫೋನಲ್ಲಿ ಬಂದ ಫೋನಲ್ಲಿ ಬಂದು ಈಗ ನಾನೇ ಮಾಡಿಸಿದ್ದು ನಾನೇ ಇದು ಮಾಡಿದ್ದು ಹೀಗೆಲ್ಲ ತೊಂದರೆ ಮಾಡ್ತಾಯಿದ್ದಾರಾ ಹಾಗೆ ಹೀಗೆ ಅಂತೇಳಿ ಅವನು ಹೇಳಿದೆ ಭಾಳ ಇವನಾರೋ ಸರಿಯಾಗಿ ಇದಾನಲ್ಲ ಅವನು ಈ ಮಟ್ಟಕ್ಕೆ ಇವನು ಆದರೆ ಇದು ಹೆಂಗಿದು ಕತೆ ಇದು ಆಯಿತು ಹೇಳ್ಬಿಟ್ಟು ಅಂತೇಳಿ ಆಯಿತು ಮಾತಾಡ್ದ ಮಾತಾಡಿದ ತಕ್ಷಣವೇ ನಮ್ಗೆ ಗೊತ್ತಾಯಿತು ಎಲ್ಲರೂ ನೋಡ್ತಾ ಇದ್ರು ಅದಾದಮೇಲೆ ಇವನೇ ಮಾಡಿರೋದು ಟಾರ್ಗೆಟು ಸಹ ಗೊತ್ತಾಯಿತು ಇವನೇ ಮಾಡಿಸಿದ್ದೇನೆ ಸುಪಾರಿ ತೊಗೊಂಡು ಮಾಡಿಸಿರುವಂಥ ಕೆಲಸ ಇದು ಅಂತ ನಮಗೆ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ಗೊತ್ತಾಯಿತು ಏನು ಮಾಡೋದು ಇವಾಗ ಸರಿ ಆಯಿತು ಯಾರಿಗೆ ಮಾತಾಡ್ದ ಆವಾಗ ಇವರು ಅದನ್ನು ಏನು ಪ್ರೋಗ್ರಾಮ್ನ ನಡೆಸ್ಕೊಡ್ತಾಯಿದವ್ರು ನಮ್ಮ ಅಜಿತ್ ಹಣ್ಮಕ್ಕನವರು ಮಾಡ್ತಾಯಿದ್ರು ಪ್ರೋಗ್ರಾಮನ್ನು ನಡೆಸ್ತಾಯಿದ್ರು ಮಾಡ್ತಾ ಇರುವಂಥ ಸಮಯದಲ್ಲಿ ನನಗನ್ನಿಸ್ತು ಎಲ್ಲಿಂದ ಪ್ರಾರಂಭ ಮಾಡಬೇಕು ನಾನು ಇನ್ವೆಸ್ಟಿಗೇಷನ್ನ ನಾನು ಆಹಾರವಾಗಿ ಯಾರು ತಗೋಬೇಕು ಫಸ್ಟು ಎಲ್ಲಿಂದ ನಾನು ಯಾರನ್ನ ಆಹಾರವಾಗಿ ತೊಗೊಂಡ್ರೆ ನನಗೆ ಏನಾದರೂ ಸರಿಯಾದಂಥ ಮೆಟೀರಿಯಲ್ ಸಿಗ್ತದೆ ಅನ್ನುವಂಥದ್ರಲ್ಲಿ ನನಗೆ ಈ ಥರ ಒಬ್ಬೊಬ್ ಚಾಯ್ಸ್ ಮಾಡ್ಕೊಂಡು ಆಹಾರ ಮಾಡಿಕೊಂಡು ಹೊರಟೆ ನಾನು ಇನ್ವೆಸ್ಟಿಗೇಷನ್ಗೆ ಯಾಕೆಂದ್ರೆ ನಾವು ತನಿಖೆ ಮಾಡುವಂಥ ಸಮಯದಲ್ಲಿ ನಾವು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಬಿಡ್ಬೇಕು ಹ್ಞೂ ಏನಿಗೆ ಬರ್ತ್ಡೇ ಕೇಕ್ ಕಟ್ ಮಾಡ್ತಾರಲ್ಲ ಹಾಗೆ ಎಷ್ಟು ಅಷ್ಟು ಮಾತ್ರ ತೊಗೋಬೇಕು ಅದು ಕೂತ್ಕೊಂಡು ಊಟ ಮಾಡುವಂಗಲ್ವಲ್ಲ ಕಾರಣಕ್ಕೆ ಅಷ್ಟು ತೊಗೊಂಡು ಬಿಟ್ಬಿಡ್ಬೇಕು ಗೊತ್ತೂ ಆಗಬಾರ್ದು ಯಾರಿಗೂ ನನ್ನ ಕೆಲಸ ಮಾತ್ರ ಅಷ್ಟೇ ಆಗಬೇಕು ಅದರಲ್ಲಿ ತೊಗೊಂಡು ಏನು ಬೇಕು ಇನ್ನೂ ತೊಗೊಂಡ ತಕ್ಷಣವೇ ನಮ್ಗೆ ಗೊತ್ತಾಗೋಯ್ತು ಎಲ್ಲಿಂದ ಬಂದಿದೆ ಯಾವ ನಂಬರು ಯಾವ ಯು ಐ ಪಿ ನಂಬರ್ಗಳು ಅದರೊಳಗಡೆ ಯಾವುದು ಇಂಟರ್ನ್ಯಾಷ್ನಲ್ ಕಾಲ್ಗಳು ಯಾವ ಲ್ಯಾಂಡ್ ಆಗಿದ್ದಾವೆ ಅಂತೇಳಿ ಐ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್ ಅವತ್ತು ರಾತ್ರಿಯಿಂದನೇ ಪ್ರಾರಂಭ ಹೋಗಲೇ ಇಲ್ಲ ಮನೆಗೆ ನಾವು ಹ್ಞೂ ನಾನು ನಾಗರಾಜು ಹೇಳಿದೆ ನಾಗರಾಜ್ ನಾನು ಇಮಿಡಿಯೇಟಾಗಿ ಆಫೀಸ್ಗೆ ಹೋಗ್ತೀನಿ ಸ್ಟೇಷನ್ಗೆ ಹೋಗ್ತೀನಿ ನಾನು ಪ್ರಾರಂಭ ಮಾಡ್ಕೊಳ್ತೀನಿ ನಾನು ಡಿಸ್ಟರ್ಬ್ ಮಾಡ್ಬಿಡಿ ಅಂತ ಬಂದುಬಿಟ್ಟು ಆಫೀಸಿಗೆ ಬಂದುಬಿಟ್ಟೆ ನಾನು ಬಂದು ತಗಣೆ ಐ ಸ್ಟಾರ್ಟೆಡ್ ಟು ಕಲೆಕ್ಟ್ ಆಲ್ ಇನ್ಫಾರ್ಮೇಷನ್ ವಿತ್ ದಿಸ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ಸ್ ಪ್ರಾರಂಭ ಮಾಡಿಕೊಂಡೆ ಯಾಕೆಂದರೆ ನಾನು ಯಾರಿಗೂ ಡಿಪೆಂಡ್ ಆಗೋದಿಲ್ಲ ನಾನು ನಾನೇ ಮಾಡ್ತೀನಿ ಇನ್ವೆಸ್ಟಿಗೇಷನ್ಸ್ನೆಲ್ಲ ಮತ್ತು ಅನಾಲಿಸಿಸ್ ನಾನೇ ಮಾಡ್ತೀನಿ ಮತ್ತು ರಿಗಾರ್ಡಿಂಗ್ ಆಲ್ ಡೀಟೇಲ್ಸ್ ಏನಿದೆಯೋ ಈ ವೈ ವಿ ಐ ಪಿ ವಿ ಐ ಪಿ ಸಂಬಂಧಪಟ್ಟಂಗೆ ಆಗಲಿ ಬೇರೆ ಯಾವುದೇ ಇಂಟರ್ನೆಟ್ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಥ ನೇ ಈ ಡೀಟೇಲ್ಸ್ ಏನಿದೆಯೋ ಅದೆಲ್ಲ ನಾನೇ ಮಾಡ್ಕೊಳ್ತಿದ್ದೆ ಆ ಕಾರಣಕ್ಕೆ ನಾನು ಯಾರನ್ನ ಯಾರಿಗೆ ಬೇರೆಯವ್ರಿಗೆ ಡಿಪೆಂಡ್ ಆಗಲ್ವೋ ಅವಾಗ ನನ್ನ ಕೆಲಸ ಫಾಸ್ಟ್ ಆಯ್ತದೆ ನಾನು ಯಾರಿಗಾರು ಡಿಪೆಂಡ್ ಆಗಬಹೋಗ್ಬಿಟ್ರೆ ಅವರು ಪಾಪ ಅವು ಟೈ ಇದ್ರದ್ದು ಅರ್ಜೆನ್ಸಿ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಮೇಲೆ ನಾವು ಜಾಸ್ತಿಯ ಒತ್ತಡ ಹಾಕೋಕ್ಕೆ ಶುರು ಮಾಡ್ಬಿಡ್ತೀವಿ ಆವಾಗ ಅವ್ರು ಡಿಸ್ಟರ್ಬ್ ಆಗ್ಬಿಡ್ತಾರೆ ನಾನೇ ಕೆಲಸ ಕಲ್ತ್ಕೊಬಿಟ್ಟಿದ್ದಾಗ ನನಗೆ ಭಾಳ ಈಸಿ ಆಗ್ತದೆ ಇಂಥ ಕೆಲಸಗಳು ಸುಲಭವಾಗಿ ಮಾಡ್ಬೋದು ಮತ್ತು ನನಗೆ ಆ ಕೇಸ್ಗೆ ಒಳಗಡೆಗೆ ಹೋಗೋಕ್ಕೆ ಅನುಕೂಲ ಆಗ್ತದೆ ಅಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ನನಗೆ ಏನಿರ್ತದೋ ಅದನ್ನು ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ತಲೆಯಲ್ಲಿ ಆಗ ಇನ್ವೆಸ್ಟಿಗೇಷನ್ ಸ್ಕೀಮ್ಗಳು ತಯಾರು ಮಾಡ್ಕೊಳ್ತೀವಲ್ಲ ಒಳಗಡೆ ಅದನ್ನು ಪ್ರೋವ್ ಮಾಡಿ ಮಾಡಿ ಅದನ್ನ ಲೈನ್ ಮಾಡೋದಕ್ಕೆ ನಂಗೆ ಸರಿ ಹೋಗ್ತದೆ ಬೇರೆಯವ್ರ ಕೈಲಿ ನಾನು ಇನ್ವೆಸ್ಟಿಗೇಷನ್ ಇದು ಈ ಥರ ಮಾಡು ಅಂತ ಹೇಳಿದಾಗ ಅವರು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಮೈ ಅಪ್ಲಿಕೇಶನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಈಸ್ ಅಪ್ಲಿಕೇಶನ್ ಈಸ್ ಡಿಫ್ರೆಂಟು ಅವಾಗ ಲೇಟ್ ಆಗುತ್ತೆ ಆವಾಗ ಆ ಕಾರಣಕ್ಕೇನಾಯ್ತದೆ ಸಿ ಸಿ ಬಿ ಅವರು ಬೇರೆಯವ್ರ ಕಡೆಯಿಂದ ಅಪ್ಲಿಕೇಶನ್ಸ್ನ ಮಾಡಿಸಿ ತೊಗೊ ಉಳೋದಕ್ಕೆ ಅವ್ರು ಲೇಟ್ ಆಗ್ತಾಯಿತ್ತು ಅಷ್ಟೊತ್ತಿಗೆ ಏನು ಮಾಡಿದೆ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹಂಗೇನೆ ಆಲ್ಮೋ ಅವ್ರು ಬರೋಕೆ ಬಂದ್ಲೇ ನೋಡಲ್ ಆಫೀಸರ್ಗಳನ್ನ ರಾತ್ರಿಯೆಲ್ಲ ಬಿಡಲಿಲ್ಲ ನಾನು ಯಾರು ಈ ಕಂಪ್ನಿ ನೂಡಲ್ ಆಫೀಸರ್ಸ್ಗಳಿದ್ರಲ್ಲ ಅವರು ರಾತ್ರಿ ಎಲ್ಲ ನಿದ್ರೆ ಕೊಟ್ಟಿದಾರೆ ಓಡಾಫೋನು ನಮ್ಮ ಸ್ಟ್ಯಾನ್ಲಿ ಇದ್ರು ಸ್ಟ್ಯಾನ್ಲಿ ಅವರು ಈಸ್ ಅ ವೆರಿ ನೈಸ್ ಜೆಂಟ್ಲಿ ಬಿಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಿರುವ ನಾನು ಈ ಜಗತ್ತಲ್ಲಿ ಯಾರಿಗೂ ಮಾಡ್ಲಿಲ್ವೇನೋ ನೂಡಲ್ ಆಫೀಸರ್ಗೆ ಸ್ಟ್ಯಾನ್ಲಿ ಯಾರು ಅಂತಂದ್ರೆ ಅವಾಗ ಏರ್ಟೆಲ್ದು ಏರ್ಟೆಲ್ದು ನೂಡಲ್ ಆಫೀಸರ್ ನೋಡಲ್ ಆಫೀಸರು ಸಲ ಅವ್ರ ಜೊತೆ ಮಾತಾಡಿದೆ ಅವ್ರು ನಿಮ್ಮ ಬಗ್ಗೆ ತುಂಬ ಹೇಳಿದರು ಕೂಡ ಯಾಕಂದ್ರೆ ಅದು ಗೊತ್ತಾಗಬೇಕು ಜನರಿಗೆ ಅಂದರೆ ಏರ್ಟೆಲ್ನ ನೋಡಲ್ ಆಫೀಸರ್ ಯಾಕೆ ಡಿಸ್ಟರ್ಬ್ ಮಾಡಿದ್ರು ಸರ್ ಅಂತಂದರೆ ಅವ್ರ ಮೂಲಕ ನನಗೆ ಅವ್ರು ಯಾರು ಸಂಪರ್ಕ ಮಾಡಿದಾರೋ ಬೇರೆ ದೇಶಗಳಿಂದ ಈ ಇಲ್ಲಿಗೆ ಬರಬೇಕಾದ್ರೆ ಸುವರ್ಣ ಟಿವಿಗೆ ಮಾತಾಡಬೇಕಾದ್ರೆ ನನಗೆ ಆ ಲೈನ್ ಬೇಕಲ್ಲ ಆ ಲೈನ್ ಎಸ್ಟಾಬ್ಲಿಷ್ ಆಗಿ ಆ ಲೈನಿಗೆ ಸಂಬಂಧಪಟ್ಟಂಥದ್ದು ನಮಗೆ ಬೇಕಾಗಿತ್ತು ಆ ಲೈನಿಗೆ ಅದು ಬಂದರೆ ಅವನು ಇನ್ನು ಬೇರೆ ದೇಶ ಆ ದೇಶಗಳಲ್ಲಿ ಕೂತ್ಕೊಂಡು ಇಲ್ಲಿ ಯಾರಿಗು ಮಾತಾಡಿದನು ಬೇ ಆ ನಂಬರ್ಗಳಿಂದ ಇಂಡು ಅದಕ್ಕೆ ವಿ ಓ ಪಿ ಕಾಲ್ಗಳಂತ ಕರಿತೀವಿ ವಿ ಐ ಪಿ ಹಾಂ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಕಾಲ್ಗಳು ಬರ್ತಾವಲ್ಲ ಆ ಸಂಬಂಧಪಟ್ಟಂಥದ್ದು ಆಮೇಲೆ ಯಾವುದೇ ಒಬ್ಬ ಮನುಷ್ಯ ಅವನು ದಾರ ಕಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಬೆಂಕಿ ಪಟ್ಟಣಕ್ಕೆ ಅವನು ಮಾತಾಡ್ತಕ್ಕಂಥದ್ದೇ ಒಂದು ಟೆಕ್ನಾಲಜಿ ಯೂಸ್ ಮಾಡೇ ಮಾತಾಡ್ಬೇಕು ಅವನು ಇದನ್ನು ಏನು ಮುಚ್ಚುಮರೆ ಇಲ್ಲದೆ ಹೇಳ್ಬೋದು ಅವ್ನು ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾರೇ ಆಗಲಿ ಅಯ್ಯೋ ಹಂಗೆ ಮಾಡ್ಬಿಡ್ತೀವಿ ನಾವು ಇದು ಅವ್ರಿಗೆ ಗೊತ್ತಾಗ್ಬಿಡ್ತು ಇದು ಇವದು ಈಗ ಗೊತ್ತಾಗ್ಬಿಟ್ಟು ಕಳ್ಳರು ಹಿಂಗೆ ಮಾಡಿಬಿಡ್ತಾರೆ ಅವ್ರು ಬೇರೆ ವಿಧಾನ ಮಾಡಿಬಿಡ್ತಾರೆ ಯಾವ ವಿಧಾನವೂ ಮಾಡೋಕ್ಕಾಗೋದಿಲ್ಲ ಇದೇ ವಿಧಾನ ಮಾಡಬೇಕು ಯಾವ ವಿಧಾನ ಮಾಡಿದ್ರು ಇವನು ಕಿವಿ ಕಿವಿಗೆ ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಈ ಅವನು ಯಾವುದೇ ಟೆಕ್ನಿಕಲ್ ವಿಧಾನ ನಾವು ಯೂಸ್ ಮಾಡಬೇಕು ಅದನ್ನೇ ಎತ್ಕೋಬೇಕು ಆಹಾರವಾಗಿ ನಾವು ಏನೇ ಬದಲಾವಣೆ ಮಾಡ್ಕೊಳ್ಳಿ ಅದು ಈಸಿಯಾಗಿ ಮಾಡ್ಕೋಬೋದು ಹಾಗೆ ಏರ್ಟ್ರೆಲೇಲಿ ಅವರಿದ್ದರು ಸ್ಟ್ಯಾನ್ಲಿ ಆಮೇಲೆ ಜಾನ್ಸನ್ ಅಂತ ವೋಡೋಫೋನಲ್ಲಿದ್ದರು ಅವರು ಆಮೇಲೆ ಇದೆಲ್ಲ ಇಷ್ಟು ಕಂಪ್ನಿಗಳನ್ನು ನಮ್ಗೆ ಬೇಕಾಗ್ತದೆ ಅಂತಂದರೆ ಎಲ್ಲ ಕಂಪ್ನಿಗಳಿಂದ ನಾವು ಡೇಟಾ ತರಿಸ್ಕೋಬೇಕಾಗುತ್ತೆ ನಾಟ್ ಓನ್ಲಿ ಒನ್ ಕಂಪ್ನಿ ಆಮೇಲೆ ಶಿವರಾಜು ಅಂತ ರಿಲಯನ್ಸಲ್ಲಿದ್ದರು ಕೇಸಲ್ಲಿ ಆಮೇಲೆ ಮೂರ್ತಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಇದ್ದರು ಇನ್ನೊಂದು ಕಂಪ್ನಿದಲ್ಲಿ ಇದ್ದರೆ ಅವಾಗ ಸುಮಾರು ಕಂಪ್ನಿಗಳಿತ್ತು ತುಂಬ ಕಂಪ್ನಿಗಳಿತ್ತು ಯೂನಿನಾರ್ ಇತ್ತು ಇವೆಲ್ಲ ತುಂಬ ಕಂಪ್ನಿಗಳಿತ್ತು ನಮಗೆ ಮೇಯ್ನು ದೇಶಗಳಿಗೆ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು ಮೇಯ್ನ್ ಇದ್ದದ್ದು ನಮ್ಮ ಏರ್ಟೆಲ್ಲು ರಿಲಯನ್ಸು ಮತ್ತು ಅವಾಗ ಟಾಟಾ ಇಂಡಿಕ್ ಕಂ ಬರ್ತಾ ಇತ್ತಲ್ಲ ಅದು ಇಷ್ಟು ನಾಲ್ಕು ಕಂಪ್ನಿಗಳಲ್ಲಿ ನಮಗೆ ಬೇಕಾಗ್ತು ಅವರು ರಾತ್ರಿಲೆಲ್ಲ ನಾನು ಬಂದ ತಕ್ಷಣ ಏಳುವರಲ್ಲಿ ಹೇಳ್ಬಿಟ್ಟೆ ದಯಮಾಡಿ ಇವತ್ತು ನಿಮಗೆ ನಿದ್ರೆ ಕೊಡೋದಿಲ್ಲ ನಾನು ನೀವು ಇವತ್ತು ಎದ್ದು ಕೂತ್ಕೊಂಡಿರಬೇಕು ನೀವಿಲ್ಲ ಅಂತಂದರೆ ನೀವು ಬಂದು ಬೋರ್ಡ್ ರೂಮ್ ಕೂತ್ಕೊಳ್ಳಿ ಆಫೀಸಲ್ಲಿ ಇಲ್ಲ ಇಲ್ಲ ಸರ್ ನಮ್ಮ ಇಲ್ಲೇ ಕೂತ್ಕೊಂಡು ಇಲ್ಲೇ ಮಾಡ್ಕೊಡ್ತೀವಿ ಹೇಳಿ ಅಂತೇಳಿ ಇಡೀ ರಾತ್ರಿ ನಮಗೆ ಸಪೋರ್ಟ್ ಮಾಡಿದ್ರೆ ಅವರು ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕೇಸ್ಗಳು ಆಮೇಲೆ ತಪ್ಪಿಸ್ಕೊಬಿಡುವಂಥ ಕೇಸಸ್ಗಳನ್ನ ಇಡೀಕಾಗೋದಿಲ್ಲ ಯಾಕೆಂದ್ರೆ ಅವರು ಒನ್ ಅವರು ನಾವೇನು ಮಾಡ್ತೀವಲ್ಲ ನಮ್ಮ ಹತ್ರಷ್ಟು ಕೆಲಸ ಅವ್ರು ಮಾಡ್ತಾಯಿರ್ತಾರೆ ನಾವು ಅವ್ರಿಗೆ ಎಷ್ಟು ಪ್ರೈಸ್ ಮಾಡಿದ್ರು ಸಾಲೋದಿಲ್ಲ ಅವ್ರಿಗೆ ಹಾಂ ಅಷ್ಟು ಡಿಸ್ಟರ್ಬ್ ಮಾಡ್ತ ಯಾಕಂದರೆ ಇಡೀ ದೇಶ ರಾಜ್ಯದವ್ರು ಮಾಡ್ತಾರೆ ಪಾಪ ಅವ್ರಿಗೆ ನಾಟ್ ಓನ್ಲಿ ನಾನು ಒಬ್ಬನೇ ಮಾಡೋದಿಲ್ಲ ಇಡೀ ರಾಜ್ಯದಲ್ಲಿ ನಾನು ಸ್ಟ್ಯಾನ್ಲಿ ಸ್ಟ್ಯಾಂಡ್ಲಿ ಏನು ನಿಮ್ಮ ಕತೆ ಇಡೀ ರಾಜ್ಯದವ್ರು ಮಾಡ್ತಾರಲ್ಲ ಹೆಂಗೆ ನೀವು ಇದನ್ನ ಸಸ್ಟೈನ್ ಮಾಡಿಕೊಡ್ತೀರಿ ಯಾಕಂದ್ರೆ ನಮ್ಮ ಪೊಲೀಸ್ ಆಫೀಸರ್ ಮಗ ಅವ್ರೂ ಅವ್ರ ತಂದೆ ಬ್ಯಾಂಡ್ ಮಾಸ್ಟ್ರ್ ಆಗಿದ್ರು ನಮ್ಮ ಸಿ ಆರ್ ಸೌತಲ್ಲಿ ಅವ್ರ ತಂದೆ ಬ್ಯೂಟಿಫುಲ್ ಬ್ಯಾಂಡ್ ಮಾಸ್ಟ್ರ್ ಅವರು ಅವ್ರ ಮಗ ನಮ್ಮ ಭಾಳ ಲೀನಿಯನ್ಸ್ ಯಾಕೆಂದರೆ ನಮ್ಮ ಪೊಲೀಸ್ ಫ್ಯಾಮಿಲಿ ಅಂತೇಳಿ ಈ ಸಪೋರ್ಟೆಡ್ ಲೈಕ್ ಎನಿಥಿಂಗ್ ಲೈಕ್ ಎ ಬ್ರದರ್ ಹಾಗೇ ಅದನ್ನೆಲ್ಲ ತಗೊಳ್ಳೋರು ರಿಸೀವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಅವ್ರಿಗಿತ್ತು ಆಮೇಲೆ ಆಯಿತು ಇಡೀ ರಾತ್ರಿ ತೊಗೊಂಡೆ ಬಿಡಲಿಲ್ಲ ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಬಿಟ್ಟೆ ನನ್ನ ನೆಟ್ಟನ್ನ ಬಲೆನ ಅಷ್ಟೊತ್ತಿಗೆ ಒಂಬತ್ತುವರೆ ಅಷ್ಟೊತ್ತಿಗೆ ನಾನು ನಮ್ಮ ಮಡಿಸಲ್ಕ ಇವರು ಜಾಯಿಂಟ್ ಕಮಿಷನ್ ಹತ್ರ ಇದ್ದರು ಅವ್ರ ಹತ್ರ ಹೋದೆ ಸರ್ ಈ ಕೇಸ್ನಲ್ಲಿ ನಾನು ಸರ್ಟನ್ ನಂಬರ್ಸ್ಗಳ ಪತ್ತೆ ಮಾಡಿದ್ದೀನಿ ಅವರು ಮಾಡಿರ್ತಕ್ಕಂಥದ್ದು ಇವರೇ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಇವರು ಇಂತಿಂಥ ಕಡೆ ಇದ್ದಾರೆ ಅವ್ರದ್ದು ಇಮಿಡಿಯೇಟಾಗಿ ನಾನು ನನಗೆ ಅವ್ರನ್ನ ಓವರ್ ಇಯರ್ ಮಾಡಬೇಕಾಗ್ತದೆ ನಾನು ಮತ್ತು ಇದರಲ್ಲಿ ನಾನು ಟೆಕ್ನಿಕಲ್ಗೆ ಅವ್ರನ್ನ ಸರ್ವೇಲೆನ್ಸ್ ಮಾಡಬೇಕಾಗಿದೆ ನಾನು ಅಂತ ಹೇಳಿ ಇಮಿಡಿಯೇಟ್ ತಕ್ಷಣವೇ ಅವ್ರಿಗೆಲ್ಲ ನಾನು ಏನು ತೊಗೊಂಡೋಗಿದ್ದೆ ಯಾಕೆ ಅಂತಂದರೆ ಅವ್ರಿಗೆಲ್ಲ ತೋರಿಸ್ಬೇಕು ನಾನು ಹೇಳಿದ್ರೆ ಅದು ಅದಷ್ಟು ಇದಾಗಿದೆ ಹೋದರೂ ಅವ್ರು ತೋರಿಸಿ ನೋಡಿ ಸರ್ ಈ ಥರ ಇದೆ ಅಂತೇಳಿ ನಾನು ವಿತ್ ಐ ವೆಂಟ್ ಅಲಾಂಗ್ ವಿತ್ ಮೈ ಲ್ಯಾಪ್ಟಾಪ್ ಅಂಡ್ ಆಲ್ ಡೀಟೇಲ್ಸ್ ರಾತ್ರಿ ಏನು ಮಾಡಿದ್ದು ಅದನ್ನೆಲ್ಲನೂ ಅವ್ರು ಬರೋದೇ ಕಾಯ್ತಾ ಇದ್ದೆ ಆಫೀಸಿಗೆ ನಾನು ಯಾಕೆಂದರೆ ಅವರು ಸಿ ಸಿ ಬಿ ಅವ್ರು ಹಾಕ್ಬಿಟ್ರ ಮೇಲೆ ಹಾಂ ಯಾಕೆಂದರೆ ಅವರು ಅದನ್ನು ನೋಡಿ ಕೇಳ್ತಾ ಇದ್ದೆ ನಾನು ಅವ್ರು ರಾತ್ರಿಲಿ ಹನ್ನೆರಡು ಗಂಟೆಗೆ ಹೊಟ್ಟೋಗ್ಬಿಟ್ರು ಅಂತ ನಂಗೆ ಗೊತ್ತಾಯಿತು ಓ ಬಿಡು ಇವರು ಆಗಲ್ಲ ಬಿಡು ಅಂದ್ಬಿಟ್ಟು ನಂಗೆ ಗೊತ್ತಾಯಿತು ಯಾಕೆಂದ್ರೆ ನಾನು ಬೆಳಗ್ಗೆವರೆಗೂ ಇದ್ದಲ್ಲ ಆಮೇಲೆ ಸರಿ ಆಯಿತು ಹೋಗಿ ನಾನು ಕೊಟ್ಬಿಟ್ಟು ಆಗಲೇ ನಾನು ಒಂದು ಅಷ್ಟು ಇಂಟ್ರಸೆಪ್ಷನ್ಸ್ ಮಾಡಿಸ್ಬಿಟ್ಟೆ ರೈಟ್ ಇಂಟರ್ಸೆಪ್ಷನ್ಸ್ ಮಾಡಿಸ್ಬಿಟ್ಟೆ ಕೇಳಿಸ್ಕೊಳ್ತಾ ಇದ್ದೆ ಆಯಿತು ಇಂಟ್ರಸೆಪ್ಷನ್ಸ್ ಆಯಿತು ನಾನು ನಮ್ಮ ಊರಿಗೆಲ್ಲ ಹೇಳಿದೆ ನಮ್ಮ ಆಫೀಸರ್ಸ್ ಒಂದು ಟೀಮ್ ಇತ್ತು ನಮ್ಮ ಮನೋಜ್ ಅಂತ ಅಂದರೆ ನಾನು ಎಲ್ಲೆಲ್ಲ ಹೋಗ್ತೀನಿ ಅಲ್ಲೆಲ್ಲ ಬರ್ತಾ ಇರ್ತಾರೆ ಸಬ್ ಇನ್ಸ್ಪೆಕ್ಟ್ರು ಆಗ ಜೆ ಪಿ ಇದ್ರು ಅವ್ರೂ ಕರ್ಸ್ಕೊಂಡೆ ಆಮೇಲೆ ಇನ್ನೊಂದು ಎರಡು ಮೂರು ಜನ ಆಫೀಸರ್ಸ್ನ ಯಾಕೆಂದರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಟೈಮಲ್ಲಿ ತುಂಬ ಜನ ಆಗೋಲ್ಲ ಒಂದು ಸರಿ ಅಂದ್ಬಿಟ್ಟು ಉಂಟು ಸ್ಟಾರ್ಟ್ ಆಯಿತು ನಾನು ಇಮಿಡಿಯೇಟಾಗೆ ಅವತ್ತೊಂದು ದಿವಸ ಸಾಯಂಕಾಲ ಮಡಿಕೇರಿಗೆ ಹೋಗ್ಬೇಕಾಯ್ತು ಆದರೆ ಒಬ್ಬ ಅಕ್ಯೂಸ್ಡು ಅರ್ ಯಾರು ಅಂತ ಗೊತ್ತಿಲ್ಲ ನನಗೆ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಬಟ್ ಈಸ್ ಎನ್ ಅಕ್ಯೂಸ್ಡ್ ನನ್ನ ಟೆಕ್ನಿಕಲ್ ಎವಿಡೆನ್ಸಲ್ಲಿ ಅಕ್ಯೂಸ್ಡ್ ಅವನು ಅವನನ್ನು ನಾನು ಪಿಕಪ್ ಮಾಡಬೇಕು ಎಲ್ಲಿ ಮಡಿಕೇರಿ ಮಡಿಕೇರಿನಲ್ಲಿ ಓಕೆ ಸರಿ ಆಯಿತು ಯಾವ ಥರ ಅವನು ಪಿಕಪ್ ಮಾಡೋದು ಆಯ್ತು ಪ್ಲಾನ್ ಮಾಡ್ಕೊಂಡು ಹೊರಟು ಬಿಡೋಣ ಇಲ್ಲಿಂದ ಯಾಕೆ ಲೇಟ್ ಮಾಡಬಾರ್ದಲ್ಲ ಸರಿ ಆಯಿತು ಇಲ್ಲಿಂದ ಬಿಟ್ವಿ ಹೊರಟು ಆಲ್ಮೋಸ್ಟ್ ಒಂದು ಒತ್ತುವರೆಗೆ ಹೋದ್ವಿ ನಾವು ಅಲ್ಲಿ ಇಬ್ಬರು ಡಿ ಸಿ ಆರ್ಬಿನಲ್ಲಿ ಇಬ್ಬರು ನನಗೆ ಭಾಳ ಬೇಕಾಗಿರ್ತಕ್ಕಂಥ ಮಡಿಕೇರಿನಲ್ಲಿ ಇಬ್ರು ಅವ್ರ ಹೆಸರುಗಳು ಗೊತ್ತಿಲ್ಲ ನಮ್ಗೆ ತುಂಬ ಸಹಾಯ ಮಾಡ್ತಾರೆ ಹೋದರೆ ಈಗಲೂ ಮಾಡ್ತಾರೆ ಅವ್ರ ಹೆಸರುಗಳು ಮರ್ತೋಗಿದೆ ನನಗೆ ತುಂಬ ಒಳ್ಳೆಯ ಕಾನ್ಸ್ಟೇಬಲ್ಸ್ ಅವ್ರನ್ನ ಕರ್ಸ್ಕೊಂಡೆ ನಾನು ನೀವು ಬನ್ನಿ ನನಗೆ ಅಂತೇಳಿ ಯಾಕೆಂದರೆ ಟೋಫೋಗ್ರಫಿ ಎಲ್ಲ ನಂಗೆ ಬೇಕಾಗಿತ್ತಲ್ಲ ಆ ಕಾರಣಕ್ಕೋಸ್ಕರ ನಾನು ಒಂದು ಲೊಕೇಶನ್ ಎಲ್ಲಿದೆ ಅವ್ನ ಜಾಗ ಎಲ್ಲಿದೆ ಇಂಥ ಜಾಗದಲ್ಲಿ ಈ ಇದು ಇದರಲ್ಲಿ ಬಂದು ಉಳ್ಕೊಂಡಿದ್ದಾನೆ ಅವನು ಅಂಥೇಳಿ ಎಲ್ಲ ಹೋದ್ವಿ ಅಲ್ಲಿ ಹೋದರೆ ಒಂದು ಸ್ವಲ್ಪ ಒಂದು ಸ್ಮಶಾನ ಬರುತ್ತೆ ಅಲ್ಲಿ ಲೋನ್ಲಿ ಇಳಿದ್ರೆ ಒಂಟಿ ಮನೆ ಸ್ವಲ್ಪ ನೋಡೋದು ಏನು ಓದ್ತವೆ ನಾಯಿಗಳು ನನಗೆ ಗಾಬರಿ ಆಗ್ಬಿಡ್ತು ಓಹ್ ಏನಪ್ಪ ಈಗಲೇ ಹಿಂಗೆ ಮಾಡ್ತಾವಲ್ಲ ಇನ್ನು ಮನೆಗೆ ಹೋದ್ರೆ ರಾತ್ರಿ ಬಿಡ್ತಾವ ಇವು ನಮ್ಮನ್ನು ಏ ಎಲ್ಲ ನಮ್ಮ ಮಾಂಸಖಂಡೆಲ್ಲ ತಿಂದು ತಿಂದು ಮಾಡಿಬಿಡ್ತಾವೆ ನಮ್ಮನ್ನು ಇದು ಬೇರೆ ಏನಾದರೂ ಒಂದು ಉದ್ಯೋಗ ಮಾಡಬೇಕೀಗ ನಾವು ಈಗ ರಾತ್ರಿ ಬಂದು ಹೆಂಗೆ ಈಗ ಮನೆಗೆ ಹೆಂಗೆ ಹೋಗೋದು ಈ ಮನೆಗೆ ಅಂಥೇಳಿ ಭಾಳ ಸ್ಪೆಸಿಫಿಕಾಗಿ ಟಾರ್ಗೆಟ್ ಮಾಡಿದೆ ನಾನು ಇದ್ದೇ ಮನೆ ಅಂತ ಪತ್ತೆ ಟಾರ್ಗೆಟ್ ಮಾಡ್ಕೊಂಡೆ ನಾನು ಯಾಕೆಂದರೆ ಲೊಕೇಶನ್ ಮೇಲೆ ಪತ್ತೆ ಮಾಡಬೇಕಾಗ ಆಮೇಲೆ ಅದಾದಮೇಲೆ ಬೇರೆ 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 ವಿಧದಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾನೆ ಅವನು ಎಲ್ಲಿದ್ದಾನೆ ಯಾರು ಸಂಬಂಧ ಯಾರು ಅವ್ರ ಯಾರು ರಿಲೇಷನ್ಸು ಅವ್ರ ಮಡಿಕೇರಿನ ಯಾರ ಅವನ ಮನೆಯಲ್ಲಿ ಇದೆಲ್ಲ ಒಳಗೆ ಹೋಗ್ಬಿಡ್ತೀವಿ ನಾವು ಪೂರ್ತಿ ಅವನ ನರ ಹೋಗ ಹೃದಯಕ್ಕೆ ಹೋಗಿ ಸೇರ್ಕೊಬಿಡ್ತೀವಿ ನಾವು ಅವಾಗ ಇದೇ ಮನೆ ಅಂತ ಗೊತ್ತಾಯಿತು ಆಯಿತು ಈಗೇನು ಮಾಡೋದು ಪ ಆಮೇಲೆ ರೆವಿನ್ಯೂ ಆಫ್ ರೆಕಾರ್ಡ್ಸ್ ಎಲ್ಲ ತೊಗೊಂಡ್ವಿ ಅದು ಟ್ಯಾಲಿ ಆಯಿತು ಬಿಡಲಿಲ್ಲ ಆವಾಗ ನೈಟಲ್ಲಿ ಒಂದೇ ಒಂದು ಚೂರು ತಪ್ಪು ಮಾಡಬಾರ್ದು ಅವಾಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಇಡೀ ಇನ್ವೆಸ್ಟಿಗೇಷನೇ ಡ್ಯಾಮೇಜ್ ಆಗಿಬಿಡ್ತದೆ ಒಂದು ಏನಾದರೂ ಗೊತ್ತಾಗಿ ಆರ್ಬಿಟ್ಟ ಅವನು ಅಂದರೆ ಇಡೀ ನೆಟ್ವರ್ಕ್ ನಾನು ಮಾಡಿರ್ತಕ್ಕಂಥದ್ದೆಲ್ಲ ಹೊಟ್ಟೋಗ್ಬಿಡ್ತದೆ ಆ ಥರ ನಾವು ಭಾಳ ಎಲ್ಲ ಕಾಷನ್ಸು ಹೋಗ್ಬೇಕು ಅಂಥ ಸಮಯದಲ್ಲಿ ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಕೇಸು ಸ್ಟೇಟ್ ನೋಡ್ತಾ ಇರ್ತಕ್ಕಂಥ ಇದು ಆಮೇಲೆ ನಮ್ಮ ಡಿ ಜಿ ಅವರು ನೋಡ್ತಾ ಇರ್ತಾರೆ ನಮ್ಮ ಕಮಿಷನರ್ ಅವನು ಮಾನಿಟ್ರ್ ಮಾಡ್ತಾಯಿರ್ತಾರೆ ನಮ್ಮ ಅಡಿಷನಲ್ ಕಮಿಷನರ್ನು ಮಾಡ್ತಾ ಇರ್ತಾರೆ ಯಾಕೆಂದರೆ ಅವ್ರಿಗಷ್ಟು ಈ ಕೇಸ್ ಬೇಗ ಪತ್ತೆ ಮಾಡಬೇಕಲ್ಲ ಅನ್ನುವಂಥ ದಾವ ಅಂತ ಇರ್ತದೆ ಅವ್ರಿಗೂ ಆಮೇಲೆ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣನೇ ಅವ್ರು ಓಪ್ ಇರ್ತದೆ ಅವ್ರು ಮಾಡ್ತಾರೆ ಗ್ಯಾರಂಟಿ ಎಲ್ಲೂ ಇವರು ಬಿಟ್ಬಿಟ್ಟು ಬರಲ್ಲ ಅವ್ರಿಗೆ ಅನ್ನುವಂಥದ್ದು ನಾವು ಇಟ್ಕೊಂಡಾಗ ಅಲ್ಲಿ ಹೋಗಿಲ್ಲ ಅಂದ್ಬಿಟ್ಟು ನಾವು ಬಂದುಬಿಟ್ರೆ ಈಗ ಆಗೋಗ್ಬಿಡ್ತು ಕತೆ ಅಂತ ಹೇಳ್ಬಿಟ್ರೆ ಸರ್ ಈಗ ಆಗೋಯ್ತು ತಪ್ಪಿಸ್ಕೊಬಿಟ್ಟ ಸರ್ ಅಂತ ಹೇಳಿಬಿಟ್ಟು ಬಂದರೆ ಒಂಥರ ಯೂಸ್ಲೆಸ್ ಪೊಲೀಸ್ ಆಗ್ಬಿಡ್ತೀವಿ ನಾವು ಇಷ್ಟೆಲ್ಲ ನಾವು ಪ್ರೊಟೆಕ್ಷನ್ ತಗೋಬೇಕಾಗ್ತದೆ ಓದ್ವಿ ಅಲ್ಲಿ ಓದ್ವಿ ಎರಡನೇ ಸಾರಿ ಓದಿ ನೈಟ್ ಮಳೆ ಶುರುವಾಯ್ತು ಲೈಟಾಗೆ ಆಗಿ ಅದ್ಮೇಲೆ ಮಾಡೋದು ಮತ್ತದೇ ನಾಯಿಗಳು ಡಿಸ್ಟರ್ಬ್ ರೀ ಏನೋ ನಡೀತದೆ ಅಂತೇಳಿ ಅಕಸ್ಮಾತ್ ಏನಾದರೂ ಎಲ್ಲಾದರೂ ಬೇರೆ ಕಡೆ ಜಂಪ್ ಗಿಂಪ್ ಆಗ್ಬಿಟ್ಟು ಕಷ್ಟ ಆಗ್ಬಿಡ್ತದೆ ನೋಡೇ ಬಿಡೋಣ ರೀ ಕಾಯ್ದು ಬಿಡೋಣ ನನಗೆ ಇನ್ನೊಂದು ಭಯ ಏನು ಅಂದರೆ ಇವರೆಲ್ಲಾರ ಬಂದಿನ್ ಯಾರು ಸಿ ಯಾಕೆಂದ್ರೆ ಅದು ಇತ್ತು ನನಗೆ ಅವರು ಏನಾದರೂ ಬರುವಂಥದ್ದಿಂದ ಇರ್ತದ ಬಂದು ಏನಾದ್ರು ಆರ್ಸ್ಗೆ ಗಿರ್ಸ್ಕೊಬಿಟ್ರೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅವ್ರು ಹೆಂಗೆ ಆರ್ಸ್ಗಿರಿಸ್ಬಿಟ್ರೆ ನನಗೆ ಯಾಕೆಂದರೆ ಅವರು ಮಾಡ್ತಾಯಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲೂ ಸರಿ ಸಾಮಾನು ಇರ್ತಾರೆ ಆ ಕಾರಣಕ್ಕೆ ನೋಡಿದೆ ನಾನು ನೋಡಾದ ಆಯಿತು ಎರಡು ಗಂಟೆ ಆಯಿತು ಕಾನ್ಸ್ಟೇಬಲ್ಗೂ ಫೋನ್ ಬಂತು ನನ್ನ ಪಕ್ಕದಲ್ಲಿದ್ದ ಸಾರ್ ಹಿಂಗೆ ಬೆಂಗಳೂರು ಸಿ ಸಿ ಬಿ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಸಾರ್ ಬೆಳಗ್ಗೆ ಐದು ಗಂಟೆಗೆ ಸಿಕ್ಕಿ ಅಂತ ಹೇಳ್ತಾ ಇದ್ದಾರೆ ಸಾರ್ ಅಂದ ನನಗೆ ಆ ಬ್ಲಡ್ಡು ತಲೆದಿರುವುದಲ್ಲ ಒಂದೇ ಸರಿ ಬರ್ಬೋದು ಕೆಳಗಡೆ ಅಂದರೆ ನಾನು ನಾನು ಅಂದ್ಕೊಂಡೆ ನಾನು ಅವ್ರಿಗಿಂತ ಮುಂದೆ ಇದ್ದೀನಿ ಅಂದ್ಕೊಂಡೆ ನಾನು ಯಾಕೆಂದ್ರೆ ಅಷ್ಟು ಕಾಲೇ ಸುಮಾರು ಕೆಲಸ ಮಾಡಿಬಿಟ್ಟಿದ್ದು ಏನಂದರು ಸಾರ್ ಈಗ ಇವು ಬೆಳಗ್ಗೆ ಐದು ಗಂಟೆಗೆ ಬಂದುಬಿಡಿ ನಾವು ವೈಬಿನಲ್ಲಿ ಬಂದು ಉಳ್ಕೊಂಡಿದ್ದೀವಿ ಓಟ್ ಇಂಥ ಹೋಟ್ಲುಗಳಲ್ಲಿ ನೀವು ಬನ್ನಿ ನಮ್ಗೆ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ನೀವು ಐದು ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದಾರೆ ಸರ್ ನಂಗೆ ಗೊತ್ತಾಯಿತು ಇದೇ ಕೇಸಿಗೆ ಬಂದವ್ರೆ ಅಂತ ಗೊತ್ತಾಯಿತು ಆಯಿತು ಬಂದಿರಲಿ ಅಂತೇಳಿ ನಮ್ಮವ್ರಿಗೆ ಹೇಳಿದೆ ನೋಡಪ್ಪ ಇದೊಂಥರ ಈಗ ಬಾಲಾಟ ಒಳ್ಳೆ ಗೇಮ್ ಇದು ಈ ಬಾಲ್ ಗೇಮಲ್ಲಿ ನಾವೇ ಅಷ್ಟೇ ನಾನು ಹೇಳ್ದಂಗೆ ಮಾಡಬೇಕು ಒಂದು ಚೂರು ಒಂದು ಸಣ್ಣದು ಇನ್ಫಾರ್ಮೇಷನ್ನು ನಾವು ಬಂದಿರತಕ್ಕಂಥದ್ದು ಅವ್ರು ಗೊತ್ತಾಗಬಾರ್ದು ನಾವು ಬಂದಿರೋದು ಗೊತ್ತಾಗ್ಬಿಟ್ರೆ ಇಲ್ಲ ಎಡವಟ್ಟಾಗ್ಬಿಡ್ತದೆ ಇಲ್ಲ ಕಾಂಪಿಟೀಷನಲ್ಲಿ ಡ್ಯಾಮೇಜ್ ಆಗೋಯ್ತದೆ ಅನುಕೂಲ ಅವನಿಗಾಗ್ಬಿಡ್ತದೆ ಆಮೇಲೆ ಆ ಕಾರಣಕ್ಕೆ ಅವನಿಗೂ ಹೇಳಿದೆ ನೋಡಪ್ಪ ಹೇಳ್ಗಿ ಇಲ್ಲ ಸರ್ ಏನೂ ಹೇಳಿಲ್ಲ ಒಳ್ಳೆ ಕೆಲಸ ಮಾಡಿದೆ ಯಾಕೆ ಅಂತಂದ್ರೆ ಹೇಳ್ಬಿಟ್ರ ಆಮೇಲೆ ಮುಗಿದಾಯ್ತು ಅವರು ಮಲಗಲ್ರು ಸುಮ್ಮನೆ ಇರುವಂಥ ಇನ್ಫಾರ್ಮೇಷನ್ ದಬ್ಬ ದಬ್ಬನ್ನು ನುಗ್ಗಿಬಿಡ್ತಾರ ಅಲ್ಲೋಗಿ ನಾಯಿ ಓಡೋಗ್ಬಿಡ್ತಾನ ಆಮೇಲೆ ಕಾಫಿ ತೋಟದೊಳಗಡೆ ನುಗ್ಗಿ ಕಷ್ಟ ಆಯ್ತದೆ ಒಳ್ಳೆ ಕೆಲಸ ಮಾಡಿದೆ ಆಯಿತು ನೀವು ಐದುವರೆಗೆ ಹೋಗಿ ನೀವೇನು ಚಿಂತೆ ಹೋಗ್ಬೇಡಿ ಅಷ್ಟೊತ್ತಾಗ ನಾನು ಅದೇನು ಮಾಡಬೇಕು ಅದಕ್ಕೊಂದು ಕರೆಕ್ಟಾಗಿ ಒಳ್ಳೆ ನಾನು ಮಾಡಿರ್ತೀನಿ ಅಂತ ಆಮೇಲೆ ಏನಾಯಿತು ಆ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯ್ತು ನನಗೆ ಅವ್ರು ಯಾವ ಥರ ಮಾಡ್ಕೊಂಡಿದ್ರೋ ನಾನು ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದೆ ಅಂದರೆ ಅವ್ರಿಗೆ ಯಾರು ಅವನ ಕಾಂಟ್ಯಾಕ್ಟ್ಗಳೇನು ಅವ್ರು ಯಾರ ಸಂಬಂಧ ಏನು ಇವನು ಯಾರು ಅವ್ರ ತಾಯಿ ಯಾರು ಪ್ರತಿಯೊಂದೂ ನಾನು ಮಾಡಿದ್ದೆ ಅವರದು ಮಾಡಿರಲಿಲ್ಲ ಅವ್ರು ಬರೀ ಇವಂದು ಮಾತ್ರ ಮಾಡ್ಕೊಂಡಿದ್ರು ಅಷ್ಟೇ ನನಗೆ ಗೊತ್ತಾಯ್ತು ಇವನು ಮಾಡಿಕೊಂಡ್ರೆ ನಾನು ನನಗೆ ಬೇರೆ ಇನ್ಫಾರ್ಮೇಷನ್ಗಳು ಬೇರೆ ಬೇರೆ ಬರ್ತಾಯಿದ್ದೋ ಅವಾಗ ಸರಿ ಏನಾಗೋಯಿತು ಹೊರಟ ಅಲ್ಲಿ ಅಲ್ಲಿದ್ದಾಗಲೇ ಅವ್ರ ತಾಯಿ ಫೋನ್ ಮಾಡಿದ್ಲು ಅವರ ಮಾ ತಮ್ಮನಿಗೆ ಏನಪ್ಪ ಅಂದ ಎಲ್ಲೋ ಹೋಗ್ತಾನಂತ ಆರು ಗಂಟೆಗೆ ನಾನೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಅಂದ ಅಷ್ಟು ಬೇಕಾಗಿತ್ತು ಬರ್ತಾನ ಅವನು ನನಗೆ ಗೊತ್ತಿತ್ತು ಅವನೊಂದು ಟಾಟಾ ಇಂಡಿಕಾ ಗಾಡಿ ಇದೆ ಅದಕ್ಕೊಂದು ಈ ಯಾವುದು ಈ ಕೆಂಪು ವಸ್ತ್ರ ಬರುತ್ತಲ್ಲ ಈ ನಮ್ಮ ಈ ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ ಅಂಥದ್ದೊಂದು ತಗಲಾಕಿರ್ತಾನೆ ಅದನ್ನು ಯಾವಾಗ ಬಾವುಟು ಥರ ಅದು ಟಾಟಾ ಇಂಡಿಕಾ ಗಾಡಿ ವೈಟ್ ಇಂಡಿಕಾ ಗಾಡಿ ಇದೆ ಆ ಗಾಡಿಯ ಒಂದು ಅಂತ ಅಂದ್ಬಿಟ್ಟು ನನಗೆ ಆ ಡಿಸ್ಕ್ರಿಪ್ಷನ್ನಲ್ಲೂ ತೊಗೊಬಿಟ್ಟೆ ನಾನು ಬೇರೆ ಇವರು ಅದು ಹೇಳ್ಬಿಟ್ರು ನನಗೆ ಈ ಇಂಥದ್ದೊಂದು ಗಾಡಿ ಇದೆ ಸರ್ ಇಂಥವನ್ನ ಹತ್ರ ಈ ಗಾಡಿ ಇದೆ ಅಂತ ಸರಿ ನಾನೇನು ಮಾಡಿದೆ ನೀವೇನು ಕೈ ಹಾಕ್ಬೇಡಿ ಯಾವ ಕಾರಣಕ್ಕೂ ನಾನು ಎಲ್ಲಿಗೆ ಅವ್ರು ರೆಡಿ ಮಾಡ್ಕೊಂಡು ನಾವೇನು ಮಾಡಿದ್ವಿ ಅವ್ನು ಆರು ಗಂಟೆಗೆ ಬರ್ತಾನೆ ಅಂದರೆ ನಾನು ಐದು ಗಂಟೆಗೆ ಹೋಗಿ ಕರೆಕ್ಟಾಗಿ ಪೊಸಿಷನಲ್ಲಿ ಅವನು ಎಲ್ಲಿಗೆ ಬರ್ತಾನೆ ಅವ್ನಿಗೇನು ಫೋನ್ ಬಂತು ಅವನು ಆರು ಗಂಟೆಗೆ ಕರೆಕ್ಟಾಗೆ ಸ ಬಸ್ಸು ಮಡಿಕೇರಿಗೆ ಬರುತ್ತೆ ಆ ಮಡಿಕೇರಿ ಬಸ್ ಸತ್ತಿ ಅವನು ಮಂಗ್ಳೂರಿಗೆ ಬರ್ಬೇಕು ಅವನು ಬೆಂಗಳೂರು ಬಸ್ಸು ಕರೆಕ್ಟಾಗಿ ಆರು ಗಂಟೆಗೆ ಬಿಡುತ್ತೆ ಅಲ್ಲಿ ಹತ್ಬಿಟ್ಟು ಆ ಬಸ್ಸಲ್ಲೇ ನೀನು ಮಂಗಳೂರು ಬಂದುಬಿಟ್ಟು ನೀನು ಅಂತ ಅವ್ನಿಗೆ ಹೇಳ್ತಾರೆ ಅದು ಅದೇ ಟೈಮ್ಗೆ ಆ ಬಸ್ ಕತ್ತಕ್ಕೋಸ್ಕರನೇ ಅವನಲ್ಲಿಂದ ಬಂದ ಬರ್ತಾ ಇರ್ಬೇಕಾದ ಏನಾಗೋಯ್ತು ನಾವು ಆಗಲೇ ಐದು ಗಂಟೆಗೆ ಬಂದೆಲ್ಲ ಶೆಲ್ಟ್ರ್ ಮಾಡ್ಕೊಂಡು ನಾನೇನು ಮಾಡಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಅವನಲ್ಲಿ ಬರ್ತಾನೆ ಅಂತ ಕೂತ್ಕೊಂಡಿದ್ದೆ ಕೂತ್ಕೊಂಡಾದಮೇಲೆ ನಾನೆಲ್ಲ ಅವ್ರ ಯಾವ ಕಾರಣಕ್ಕೂ ನಾವು ಗೊತ್ತಾಗಬಾರ್ದು ಆ ಥರ ನಾನೆಲ್ಲ ದಪ್ಪದೊಂದು ಕನ್ನಡಕ್ಕೆ ಹಾಕೊಂಡು ಮಂಚಿ ಕ್ಯಾಪ್ ಹಾಕ್ಕೊಂಡು ಕೈಲಿವರೆಗೂ ಒಂದು ಕೋಟ್ ಹಾಕ್ಕೊಂಡು ಯಾವ ಕಾರಣಕ್ಕೂ ನಾನು ಪತ್ತೆ ಆಗಬಾರ್ದು ಆ ಥರ ಮೆಟಲ್ ಮೇಲೆ ಕೂತ್ಕೊಂಡಿದ್ದೆ ಒಂದು ಬಂದು ತೊಗೊಂಡು ಒಂದು ತಿನ್ಕೊಂಡು ಕೂತ್ಕೊಂಡೆ ನಾನು ಆ ಕಡೆ ನಮ್ಮದು ಗಾಡಿಗೆ ನಿಲ್ಸ್ಕೊಂಡೆ ಆ ಕಡೆ ಒಂದು ಕೇರಳ ಬೋರ್ಡು ಒಂದು ರಿಜಿಸ್ಟ್ರೇಷನ್ ಹಾಕಿದ್ದೆ ನನ್ನ ಬೋರ್ಡ್ನ ಗ ನನ್ನ ವೆಹಿಕಲ್ಗೆ ಆ ಕಡೆ ಸೈಡು ಅದನ್ನ ಪೋರ್ಟಿಕೋಯಿಂದ ಆ ಕಡೆ ಸೈಡ್ ನಿಲ್ಲಿಸ್ಕೊಂಡು ಆ ಇನೋವಾ ಗಾಡಿ ಒಳಗಡೆ ಏಯ್ ನೀವು ಕಬಡ್ಡಿ ಗಾಡಿ ಒಳಗಡೆ ಯಾರೂ ಎದ್ದೇಳ್ಬೇಡಿ ನಾನು ಏನು ಆ್ಯಕ್ಷನ್ ಮಾಡ್ತೀನೋ ಮಾಡಿ ನಾನು ಒಳಗಡೆಗೆ ಹೋಗಿ ಕೂತ್ಕೊಳ್ತೀನಲ್ಲ ಅವಾಗೂ ನೀವು ಇಳಿಬಾರ್ದು ಆ ಗಾಡಿ ತಗೊಂಡು ನಾನು ರಿವರ್ಸ್ ಬರ್ತೀನಲ್ಲ ಅವನದ್ದು ಆ ಗಾಡಿ ಬಂದು ನಿಂತ್ಕೊಂಡು ತಗೊಂಡು ಯಾವಾಗ ರಿವರ್ಸ್ ಹೋಗ್ತೀನೋ ಅವಾಗ ಜಸ್ಟ್ ನೀವು ಫಾಲೋ ಮಾಡಬೇಕು ಒಬ್ಬರು ಗಾಡಿನ ಕೆಳಗಡೆ ಇಳಿಬಾರ್ದು ಅಂತ ನಾನು ಹೇಳಿದ್ದೆ ಯಾವ ಗಾಡೀಲಿ ಸರ್ ಅಂದರೆ ಅವನು ಆ ಗಾಡೀಲಿ ಬರ್ತಾನೆ ಆ ಗಾಡಿನ ನಾನು ಅಟ್ಯಾಕ್ ಮಾಡಿಕೊಂಡು ಆ ಗಾಡಿ ಒಳಗಡೆ ಹೋಗ್ತೀನಿ ನಾನು ಇನ್ಸೈಡು ಆ ಗಾಡಿ ಒಳಗಡೆ ಕೂತ್ಕೊಂಡು ನಾನು ಅವ್ನಿಗೆ ಹೇಳಿ ವಾಪಸ್ ರಿವರ್ಸ್ ತಗೊಂಡು ಅವ್ನ ಕೆಳಗೆ ಇಳಿಸಲ್ಲ ನಾನು ನಾವು ಹೋಗ್ತಾ ಇರ್ಬೇಕಾದಾಗ ನೀವು ಕೂತ್ಕೊಂಡಿರೋರು ಜಸ್ಟ್ ನೋಡಿಕೊಂಡು ಆ ಗಾಡಿನ ನನ್ನ ಗಾಡಿ ಫಾಲೋ ಮಾಡ್ಕೊಂಡು ಜಸ್ಟ್ ಬಂದುಬಿಡ್ಬೇಕು ಒಂದು ಸಣ್ಣದು ಡಿಸ್ಟರ್ಬೆನ್ಸ್ ಆಗಬಾರ್ದಲ್ಲಿ ಓಕೆ ಅಲ್ಲಿ ಅಂತ ಹೇಳಿದೆ ನಾನು ನಂಗೆ ಗೊತ್ತಿತ್ತು ಅವ್ರು ಬಂದು ಅಲ್ಲಿ ಬಂದೇ ಬರ್ತಾರೆ ಅಲ್ಲಿಗೆ ಅವ್ರು ಬರೋದು ಅಂತ ಕೂತ್ಕೊಂಡಿದ್ದೀನಿ ಕರೆಕ್ಟಾಗಿ ಐದುವರೆಗೆ ಎಲ್ಲ ಬಂದು ನಿಂತ್ಕೊಂಡ್ರು ನಮ್ಮ ಸಿ ಸಿ ಬಿ ಮೇಲ್ಗಡೆ ಕೂತ್ಕೊಂಡು ನಿಂತ್ಕೊಂಡ್ರು ಬಂದ್ರು ಅವ್ನ ಜೊತೇನಲ್ಲಿ ಇವನ್ ಐಡೆಂಟಿಫಿಕೇಶನ್ಗೆ ಗೋಪನ್ ಕರ್ಕೊಂಡು ಬಂದ್ರು ಯಾರು ಎಕ್ಯೂಸ್ಡ್ ಒಬ್ಬ ಇದ್ದಾನಲ್ಲ ಅವನನ್ನು ಅವನನ್ನು ಪತ್ತೆ ಮಾಡೋದು ಯಾರವನ್ನ ಅಂತ ರಾತ್ರಿಲೆಲ್ಲ ಯೋಚನೆ ಹಿಡ್ಕೊಂಡು ಅವನ ಇದು ಮಾಡಿ ಅವನನ್ನು ಪತ್ತೆ ಮಾಡಿಕೊಂಡು ಅವನು ತೋರಿಸು ಅವನನ್ನು ಇಂಥವನು ಅಂತೇಳಿ ಅಲ್ಲೂ ಮಾಡು ಅದು ಮಾಡಿದ್ದಾರೆ ಅವರು ಅವನ್ನ ಪತ್ತೆ ಮಾಡೋದಕ್ಕೋಸ್ಕರವನ್ನೇ ತೋರಿಸು ಯಾರು ಬರ್ತಾನೆ ಈಗ ಬಸ್ ಸ್ಟ್ಯಾಂಡಿಗೆ ಹಿಡ್ಕೊಂಡು ಕೆಳಗಿಳು ಬರ್ತಾನಲ್ಲ ಅವ್ನು ತೋರಿಸ್ಬೇಕು ಇವನು ನಿಮಗೆ ಹೆಂಗೆ ಗೊತ್ತಿತ್ತದ ಅವನ ಅವನ ಮುಖಾಚಾರ್ಯ ನಿಮ್ಗೆ ಗೊತ್ತಿತ್ತು ಈಗ ಬಂದು ಅವ್ನು ಬಂದ್ರಲ್ಲ ಬಂದ ತಕ್ಷಣ ನಾನು ಮೆಟ್ಲ ಮೇಲೆ ಕೂತ್ಕೊಂಡೆ ಬಂದ ಮೆಟ್ಲಿಂದ ಕಡೆ ನೀವು ನಿಂತ್ಕೊಂಡ್ರು ನಿಂತ್ಕೊಂಡು ನೋಡೋ ಅವ್ನು ಬರ್ತಾನೆ ಹಾಂ ಅದ್ರಲ್ಲಿ ಬರ್ತಾ ಅವ್ರಿಗೆ ಗೊತ್ತಿಲ್ಲ ಕಾರಲ್ಲಿ ಬರ್ತಾನೆ ಅಂತ ಈಗ ಒಳಗಡೆ ಇದ್ದಂಗೆ ಜಸ್ಟ್ ನೀನು ತೋರ್ ಸರ್ ನಾನು ನೋಡ್ಬಿಟ್ರೆ ಸಾಯಿಸ್ಬಿಡ್ತಾನೆ ಸರ್ ಅವನು ಬಾಯ್ಲ ಪಿಲ್ಲರ್ ಹತ್ರ ನಿಲ್ಸ್ಕೊ ಅವ್ನು ಆ ಕಡೆಯಿಂದ ಬಂದಾಗ ನಂಗೆ ತೋರಿಸ್ಬಿಟ್ಟು ಈ ಕಡೆ ಬಂದುಬಿಡ ಅಷ್ಟೇ ನೀನು ನೋಡ್ಕೋಬೇಡ ಅಂತ ಹೇಳಿ ಕ್ಯಾಪ್ ಕೀಪ್ ಕೀಪಲ್ಲ ನಾನು ಹಿಂದೆ ನಿಂತ್ಕೊಂಡೇ ಮಾತಾಡ್ತಾ ಅವ್ರವರು ಓಕೆ ಅವರೆಲ್ಲ ಪೊಲೀಸ್ ಡ್ರೆಸ್ಸಲ್ಲಿ ಇದ್ರು ಎಲ್ಲ ಇಲ್ಲ ಎಲ್ಲ ಮುಫ್ಟಿನಲ್ಲಿದ್ದರು ಪೂರ್ತಿ ಕಂಪ್ಲೀಟು ಅವರು ಯಾರಿಗೂ ಗೊತ್ತೂ ಆಗೋದಿಲ್ಲ ಇವ್ರು ನಿಲ್ಸ್ಕೊಂಡು ಆ ಕಡೆ ಸೈಡ್ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನಾನು ಪಾಡಗ್ ನಾನು ಎಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ ಎಲ್ಲ ಕವರ್ ಆದರು ಫುಲ್ಲು ಆ ಕಡೆ ಒಂದು ಮೂರು ಜನ ಹೋದರು ಹಿಂದ್ಗಡೆಗೆ ಬಂದರು ಆಮೇಲೆ ಫ್ರಂಟಲ್ಲಿ ನಿಂತ್ಕೊಂಡ್ರು ಆಮೇಲೆ ಬಸ್ ಬಸ್ ಸ್ಟ್ಯಾಂಡ್ಗೊಂದು ಇಬ್ಬರು ಹೋದರು ಟೋಟಲ್ ಒಂದು ಒಂದು ಎರಡು ಮೂರು ಕಾರಲ್ಲಿ ಬಂದುಬಿಟ್ಟು ಅವ್ರು ಫುಲ್ ಟೀಮೇ ಒಂದು ಒಂದು ಹತ್ತನ್ನೆರಡು ಜನ ಬಂದಿರಬೇಕು ಟೋಟಲ್ ಟೀಮು ಆಮೇಲೆ ಒಂದು ಇಬ್ಬರು ಎಲ್ಲ ನಿಂತ್ಕೊಂಡ್ರು ನಾನು ಒಬ್ಬರು ಮಾತ್ರ ಕಾಣಿಸ್ತಾ ಕಾಣಿಸ್ತಾಯಿದ್ರು ನಮ್ಮ ಕರಿಯಪ್ಪ ಅಂತ ಯಾಕೆ ಕರ್ಯಪ್ಪ ಕರಿಯಪ್ಪ ಸಿ ಸಿಬಿನಲ್ಲಿ ಇದ್ರು ಅವರು ಅವರು ಎದುರುಗಡೆ ನಿಂತ್ಕೊಂಡ್ರು ಎಲ್ಲೋ ಎಲ್ಲ ಮಾನಿಟ್ರ್ ಮಾಡೋಕೆ ಎಲ್ಲ ಕಾಣಿಸ್ತದಲ್ಲ ಆ ಜಾಗದಲ್ಲಿ ನಿಂತ್ಕೊಂಡ್ರು ಆಯಿತು ನಿಂತ್ಕೊಂಡ್ರು ಎಲ್ಲ ಕಾಯ್ತಾ ಇದ್ದಾರೆ ನನ್ನನ್ನು ಯಾರೂನಾಗ ಗೊತ್ತಾಯಿತು ನನ್ನ ನೀವು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಅಂತ ನೀಟಾಗಿ ಕಾರು ಪೋರ್ಟಿಗೆ ಹೋಗಿ ತಂದ ಪೋರ್ಟಿಕೋ ಬಂದು ಬಂದ ತಕ್ಷಣವೇ ಅಲ್ಲಿಗೆ ನೀಟಾಗಿ ಡೋ ಡೋರ್ ತಗೊಂಡು ಒಳಗಡೆ ಹಂಗೆ ಕೂತ್ಕೊಂಡು ಹಾಗೆ ನಮ್ಮ ನೈನ್ ಎಮ್ ಎಮ್ ಪಿಸ್ಟೂಲ್ ತೆಗೆದು ಒಂದೇ ಅಷ್ಟೇ ಸು ಗಾಡಿ ರಿವರ್ಸ್ ತಗೋ ಮುಂದೆ ಓಹ್ ಅಷ್ಟೇ ಇನ್ನೇನು ಹೇಳಿಲ್ಲ ಅದು ನೋಡಿದ್ರೆ ಒಂದು ಚಿಕ್ಕ ಪಾಪು ಐತೆ ಒಂದು ಕರ್ಕೊಂಬಂದಿಲ್ಲ ಅವ್ರ ಮಾವೊಂದು ಸಣ್ಣ ಮೂಗುದೇ ಅದು ಕಣ್ಣು ಪಿಳಿ 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 ಏನು ಏನ್ ನಡೀತಾ ಇಂತ ಪಾಪ ಅದ್ಕಾಶ್ಚರ್ಯ ಆಗ್ಬಿಡ್ತು ಆಮೇಲೆ ಅಂತ ನಂಗೆ ಜಾಸ್ತಿ ಏನು ಆಕ್ಷನ್ ಮಾಡಕ್ಕೆ ಹೋಗ್ಲಿಲ್ಲ ನಾನು ಏನಾರು ಬಿಡ್ತದ ಅಂತ ಯಾಕೆ ಇವ್ರು ಅವ್ರ ಮಾವ ಗಾಬರಿ ಬಿದ್ದಾರಾಬ್ರಿ ಬಡ ಇನ್ನೊಬ್ರು ಅದರಲ್ಲಿ ಅವ್ರ ಮಾವನೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದು ಮಾವ್ ಫ್ರಂಟ್ ಸೀಟಲ್ಲಿ ಚಿಕ್ಕ ಪಾಪು ಕೂತಿತ್ತು ಓಕೆ ಕೂತ್ಕೊಂಡು ಹಿಂದ್ಗಡೆ ಸೀಟಲ್ಲಿ ಇಮಿಡಿಯೇಟ್ ಆಗಿ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡೆ ಬ್ಯಾಕ್ ಸೈಡ್ ಅಲ್ಲಿ ಕೂತ್ಕೊಂಡ ತಕ್ಷಣ ಹಿಂದೆ ತಗೋ ಅಂತ ಹೇಳಿದೆ ನಾನು ಪೊಲೀಸ್ ಆಫೀಸರು ಹುಷಾರ್ ಆರಿಸ್ಬಿಡ್ತೀನಿ ನಿನಗೆ ಅಂತೇಳಿ ಸ್ವಲ್ಪ ಡೌನ್ ಮಾಡ್ಕೊಳ್ಳೋ ಒಂಚೂರು ಕೆಳಗಡೆ ಕೂತ್ ನಾವು ಯಾಕೆಂದರೆ ಡೌನ್ ಮಾಡಿಸ್ಬೇಕಲ್ಲ ಅವ್ನು ಸ್ವಲ್ಪ ಹಿಂಗೆ ಡೌನ್ ಮಾಡಿದ್ರೆ ಎದ್ದೆಡೋಕ್ಕಾಗಲ್ಲ ಸಡನ್ನಾಗಿ ಮನುಷ್ಯ ಓಡೋಕ್ಕಾಗಲ್ಲ ಫುಲ್ ಡೌನ್ ಮಾಡಿಸ್ಬಿಟ್ಟೆ ಅವನ್ನ ಕಂಪ್ಲೀಟು ಡೌನ್ ಮಾಡಿಸ್ ತಕ್ಷಣ ಒಳಗಡೆ ಅವಾಗ ನಾವು ಕೂತ್ಕೊಂಡ ತಕ್ಷಣವೇ ಗಾಡಿ ರಿವರ್ಸ್ ಬತ್ತು ನಮ್ಮೂರು ಗಾಡಿ ತಗೊಂಡು ನೀಟಾಗಿ ಬಂದ್ಬಿಟ್ಟ ಬಂದ ತಕ್ಷಣ ಆಯಿತು ಹಿಡ್ಕೊಂಡ್ವಿ ಹಿಡ್ಕೊಂಡ ತಕ್ಷಣವೇ ಅಲ್ಲಿ ಮೇಲುಗಡೆಗೆ ಬಂದು ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲ ಅವನನ್ನು ಮಾತುಕತೆ ಎಲ್ಲ ಮಾಡಿಸ್ಕೊಂಡ್ವಿ ಆದಮೇಲೆ ಅವನು ಪ್ರಾರಂಭ ಮಾಡ್ದೆ ಏನದು ಅಂತ ಅಷ್ಟೊಂದು ನಾನು ಹೇಳಿದೆ ಇವನ್ನ ಇವ್ರ ಮಾವನ್ನ ಕರ್ಕೊಂಡು ಹೋದರೆ ಪಾಪ ಚಿಕ್ಕ ಮಗು ಬೇರೆ ಇದೆ ನಾವು ಮಗುಗೆ ನಾವು ಡಿಸ್ಟರ್ಬ್ ಮಾಡಿ ಮಾಡ್ದಂಗೆ ಆಗ್ಬಿಡುತ್ತೆ ಇಲ್ಲ ಬಿಟ್ಟರೆ ಇವನೇನಾದರೂ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ ಅಂಥೇಳಿ ನಾನು ಅವ್ನಿಗೆ ಒಂದೇ ಹೇಳಿದೆ ನೋಡು ನಿನ್ನ ಮಗು ಇದೆ ಚಿಕ್ಕ ಮಗು ನಾವು ಇವನ್ನ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವನನ್ನು ನಾನು ಪೊಲೀಸ್ ನನ್ನ ಪೊಲೀಸ್ ಆಫೀಸರು ಯಾವ ಕಾರಣಕ್ಕೂ ನೀನು ಸಣ್ಣದೊಂದು ಇನ್ಫಾರ್ಮೇಷನ್ನ ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು ನೀನು ಏನಾದರೂ ಇದರಲ್ಲಿ ಇನ್ಫಾರ್ಮೇಷನ್ ಅಕಸ್ಮಾತ್ ಯಾರಿಗಾದರೂ ನೀನು ಏನಾದರೂ ಹೇಳಿದ್ರೆ ಇಲ್ಲ ನಿಮ್ಮ ಅಕ್ಕನಿಗೆ ಏನಾದರೂ ತಿಳಿಸಿದ್ರೆ ನನ್ನ ಕೆಲಸ ಆಗುವವರೆಗೂ ನೀನು ಏನಾದರೂ ಹೇಳ್ತು ಅಂತಂದರೆ ಈ ಕೇಸಲ್ಲಿ ನಾನು ಇನ್ವಾಲ್ವ್ ಮಾಡ್ಬಿಡ್ತೀನಿ ಇದನ್ನು ನಾನು ಬಿಟ್ಬಿಟ್ಟು ಹೋಗ್ತೀನಿ ನಿನ್ನ ಚಿಕ್ಕ ಮಗು ಇದೆ ಆ ಮಗು ಮೇಲೆ ಹಣೆ ಭಾಷೆ ಮಾಡಿಬಿಟ್ಟು ಹೋಗ್ಬಿಡು ನೀನು ನಿನ್ನ ತೊಂದರೆ ಮಾಡಲ್ಲ ನಾನು ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಇನ್ವೆಸ್ಟಿಗೇಷನ್ ನಿಮ್ಗೆ ತೊಂದರೆ ಕೊಡಬಾರ್ದು ಅಂತ ಆ ಮಾವ ಇವನು ಹೇಳ್ದ ಏನು ಹೇಳ್ದು ನಾನು ಏನು ಇಲ್ಲ ಹೇಳ್ಬಿಡಿ ಅಂತ ಆಮೇಲೆ ಸರಿ ಇಲ್ಲ ಸರ್ ನಾನು ಪ್ರಮಾಣವಾಗಿ ಅದೇ ಥರ ನಡ್ಕೊಂಡ ಅವನು ಆ ಕೆಲಸ ಮುಗಿಯುವರೆಗು ಸರ್ ಎಲ್ಲ ಆಯ್ತಲ್ಲ ಸರ್ ನಿಮ್ಮದು ಅಂತ ನನ್ನ ನಂಬರ್ ಕೊಟ್ಟಿದ್ದೆ ಅವನಿಗೆ ನಾನು ಆಮೇಲೆ ನಾನು ಫೋನ್ ಮಾಡೋ ಒಂದು ದಿವ್ಸ ಒಂದು ಮಿಸ್ಡ್ ಕಾಲ್ ಕೊಟ್ಟಿದ್ದು ವಾಪಸ್ ಮಾಡ್ದೆ ಎಲ್ಲ ಆಯ್ತಲ್ಲ ಸರ್ ಕರೆಕ್ಟ್ ದಿಸ್ ಈಸ್ ಇದು ಬೇಕಷ್ಟೇ ನಮ್ಗೆ ಬೇಕಾಗಿದ್ದು ಇಲ್ಲಾಂದ್ರೆ ನಿನ್ನ ಕರ್ಕೊಂಡು ಬರ್ಬೋದಾಗಿತ್ತ ನಿಮಗೂ ಆಮೇಲೆ ಯಾರುವರೆಗೂ ಕೊಟ್ಟು ಕಳಿಸ್ಬೋದಾಗಿತ್ತು ನಾನು ಆ ಕೆಲಸ ನನಗೆ ಬೇಕಾಗಿರಲಿಲ್ಲ ನಮ್ಗೆ ಅವಶ್ಯಕತೆಯೂ ಇಲ್ಲ ಹಾಂ ಪಾಪ ಅವನಿಗೆ ಒಂದು ಸಣ್ಣದು ಒಂದು ಚೂರು ಡಿಸ್ಟರ್ಬ್ ಮಾಡಲಿಲ್ಲ ನಮಗೆ ಐ ತಿಂಕ್ ಸುಮಾರು ದಿವಸ ಕಸ್ಟಡಿಗೆ ತೊಗೊಂಡಿದ್ವಿ ಇದೆಲ್ಲ ಮಾಡಿದ್ವಿ ಅಲ್ಲಿವ್ರಿಗೊತ್ತೇ ಇರಲಿಲ್ಲ ಆಯಿತು ಅವ್ನು ಕಳಿಸ್ಕೊಟ್ಬಿಟ್ಟೆ ನಾನು ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ ಅಷ್ಟು ಮಾಡಿಸಿ ಅವನ ಮೇಲೆ ನಾನು ಅವ್ನ ಟ್ರಸ್ಟಾಗಿ ಅವನ್ನ ಅವ್ನು ಏನು ಟ್ರಸ್ಟ್ನ ಉಳಿಸ್ಕೋತೀನಿ ನೀನು ಹೋಗು ಅಂತೇಳಿ ಅಲ್ಲಿ ಅವನ್ನ ತಗೊಂಡೋಗಿ ಹತ್ತತ್ರ ಮನೆ ಹತ್ತಿರ ಒಂದು ಸ್ವಲ್ಪ ಕ್ಲೋಸ್ಡ್ ಬೈ ಹೋಗಿ ಅಲ್ಲಿ ಅವನು ಇಳಿಸ್ಬಿಟ್ಟು ಕಾರ್ ನನ್ನ ಕಾರಲ್ಲಿ ಕೂಸ್ಕೊಡು ಅವ್ರು ಗಾಡಿ ಕೊಟ್ಟು ಕಳಿಸ್ಬಿಟ್ಟೆ ನಾನು ಗಾಡಿ ಲೋಟೋಗ್ಬೇಡಿ ಅಂತೇಳಿ ಅಂತ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ನಮ್ಮ ಗಾಡಿನಲ್ಲಿ ಹಾಕೊಂಡೆ ಹಾಕೊಂಡ ತಕ್ಷಣವೇ ಕೇಳೋಕ್ ಶುರು ಮಾಡಿದೆ ಏನಾಯ್ತು ಕೇಸದು ಏನು ಸಮ ಸರ್ ನನಗೆ ಹೆಬ್ಬೆಟ್ ಮಂಜಾ ಫೋನ್ ಮಾಡಿದೆ ಸರ್ ಸರ್ ಇವನು ಯಾರು ಸರಿ ಇವನು ಅಕ್ಯೂಸ್ಡ್ ಬಂದು ಯಾರು ಈಗ ಹೆಬ್ಬೆಟ್ ಮಂಜ ಇದ್ದಾನಲ್ಲ ಅವ್ನು ಟ್ರೂಪ್ ಹುಡುಗರುಗಳು ಕೆಲವು ಸಲ ಜೈಲಿಗೆ ಹೋಗಿದ್ರು ಇವನು ಆ ಸಮಯದಲ್ಲಿ ಒಳಗಡೆ ಹೋಗಿದ್ದ ಯಾರು ಈ ಹುಡುಗ ಆವಾಗ ಒಂದು ತ್ರೀ ನೈಂಟಿ ಫೋರ್ ನಾಟ್ ಒಳಗಡೆ ಕೇಸಲ್ಲಿ ಒಳಗಡೆಗೆ ಹೋಗಿದ್ದ ಒಳಗಡೆ ಹೋದಾಗ ಅಲ್ಲಿ ಫ್ರೆಂಡ್ಶಿಪ್ ಆಗಿತ್ತು ಪೂರ್ತಿ ಆ ಫ್ರೆಂಡ್ಶಿಪ್ ಆದಾಗುತ್ತೆ ಇವನೊಬ್ಬ ಚಾಲಕಿ ಹುಡುಗ ಅಂತ ಇವ್ನು ಗೊತ್ತಿತ್ತು ಇದೆಲ್ಲ ಮಾತಾಡಿದ್ರು ಅವ್ರಿಗೆ ಅಂದರೆ ಯಾವುದೋ ಒಂದು ಲಿಟಿಗೇಷನ್ ಲ್ಯಾಂಡ್ ಒಳಗಡೆ ಗಲಾಟೆ ಮಾಡಿಕೊಂಡು ಒಡದಾಟ ಮಾಡಿಕೊಂಡು ಒಂದು ಸ್ವಲ್ಪ ಈ ರೌಡಿ ಶೀಟೆಡ್ಗಳಾಗಿ ಒಂದು ಕೇಸ್ ಹಾಕಿ ಒಳಗಡೆ ಕಳಿಸ್ಕೊಟ್ಟಿದ್ರು ಈ ಗ್ಯಾಂಗ್ನ ಅದರಲ್ಲಿ ಇವನು ಐಡೆಂಟಿಫೈ ಮಾಡ್ಕೊಂಡಿದ್ದಾನೆ ಇವನು ಕರೆಕ್ಟಾಗಿದ್ದಾನೆ ಇವ್ನು ಇವನು ಈ ಕೆಲಸ ಮಾಡ್ತಾನೆ ಅಂತ ಹೆಬ್ಬೆಟ್ ಮಂಜಾ ಅವನನ್ನು ಟಾರ್ಗೆಟ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಯಾರು ಕೇಳಿದ್ದಾರೆ ಅವ್ನ ನಂಬರ್ ಕೊಟ್ಟವ್ರೆ ಅವ್ನು ನಮ್ಗೆ ಹೇಳ್ತಾರೆ ಅವ್ನಿಗೆ ಫೋನ್ ಮಾಡೋವೇ ನೋಡು ನನಗೊಂದು ನಿನ್ನ ಕೆಲಸ ಮಾಡಿಕೊಡ್ಬೇಕು ನಿನ್ಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಈ ಅಕ್ಯೂಸ್ಡ್ಗೆ ಈ ಅಕ್ಯೂಸ್ಡ್ಗೆ ಇವ್ನ ಹೆಸರು ಏನು ಹೆಸರು ಇವ್ನ ಹೆಸರು ಬಂದು ನಾನು ಒಂದ ಹೇಳಬಾರ್ದು ಅಂತ ಅಷ್ಟೇ ಗೊತ್ತಾಯ್ತು ಇಟ್ಸ್ ಓಕೆ ಓಕೆ ಕೇಳಿದೆ ಅಂದ್ರೆ ಇವನೇ ಫೈರ್ ಮಾಡ್ರಿ ಇವನ ಇವನಲ್ಲ ಇವನಲ್ಲ ಈಗ ಬರುತ್ತೆ ಯಾರ್ ಯಾರು ಓಕೆ ಅವಾಗ ಏನಾಯ್ತು ಎಬ್ಬೆಟ್ ಮಂಜಾ ಅವ್ನಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿದ ತಕ್ಷಣವೇ ಏನಾಯಿತು ಏನು ಅವ್ನಿಗೆ ಹೇಳ್ಕೊಡ್ತಾನೆ ನೋಡು ಇಷ್ಟೇ ಕೆಲಸ ನೀನು ನಿಂದು ಒಂದು ಪಲ್ಸರ್ ಗಾಡಿ ತಗೋ ಇಲ್ಲಾಂದ್ರೆ ಯಾರು ಬೇಕು ಹೇಳು ಕೊಡಿಸ್ಕೊಡ್ತೀನಿ ಆ ಗಾಡಿ ತೊಗೊಂಡು ನೀನು ಏರ್ಪೋರ್ಟ್ ರೋಡ್ ಒಂದು ಹಾಸ್ಪಿಟ್ಲ್ ಬರುತ್ತೆ ನೋಡಿ ಎಂಥ ಎ ಸಿ ಹಾಸ್ಪಿಟಲ್ ಕೊಲಂಬಿಯ ಕೊಲಂಬಿಯಾ ಎ ಸಿ ಹಾಸ್ಪಿಟಲ್ಲು ಅದ್ರ ಎದುರುಗಡೆ ಅವ್ನು ಬೊಂಬೆ ಮಾಡ್ತಾರೆ ಫುಟ್ಪಾತಲ್ಲಿ ನೀನು ಅಲ್ಲಿಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಹತ್ತುವರೆಗೆ ಅಲ್ಲಿ ಫರ್ ನಿಂತ್ಕೋಬೇಕು ನೀನು ನಿಂತ್ಕೊಂಡು ನೀನು ಏನು ಶರ್ಟ್ ಹಾಕಿದೆಯಾ ಏನು ಪ್ಯಾಂಟ್ ಆಗಿದೆಯಾ ಅಷ್ಟು ಮಾತ್ರ ಹೇಳ್ಬೇಕು ನನಗೆ ಅಂತ ಹೇಳ್ತಾನೆ ಇವನು ಕರೆಕ್ಟಾಗಿ ಹತ್ತುವರೆಗೆ ಅವ್ನಿಗೆ ಹೇಳ್ತಾನೆ ನೀನು ನಾನು ಎರಡು ಕೋಟಿ ರೂಪಾಯಿ ಕೊಡ್ತೀನಿ ನಿನಗೆ ಏನೂ ಇಲ್ಲ ಒಬ್ಬ ಬರ್ತಾನೆ ಅವನು ಕೂರ್ಸ್ಕೊಂಡು ಕರ್ಕೊಂಡು ಅಷ್ಟೇ ನೀನು ಅವನನ್ನು ಅವನನ್ನು ಏನು ಅಂತ ಕೇಳಬಾರ್ದು ಅವ್ನು ಹೇಳೋದು ಅವನು ಇವನಿಗೆ ಸಿಕ್ಕಾದ ಮೇಲೆ ಅವ್ನು ನೀನು ಯಾರು ಅಂತ ಕೇಳಬಾರ್ದು ಎಲ್ಲಿಂದ ಬಂತಿ ಅಂತ ಕೇಳಬಾರ್ದು ಅವ್ನ ನೀನು ಏನು ಏನು ಊಟ ಮಾಡ್ತೀನಿ ಅಂತ ಕೇಳಬಾರ್ದು ಒಂದಕ್ಷರ ನೀನು ಮಾತಾಡಬಾರ್ದು ಅವನು ಏನು ಹೇಳ್ತಾನೋ ಅಷ್ಟು ಮಾತ್ರ ಕೇಳಿಸ್ಕೋಬೇಕು ಅಂತ ಇವನಿಗೆ ಇನ್ಸ್ಟ್ರಕ್ಷನು ಅದು ಬಿಟ್ಟು ಬೇರೆ ಏನೂ ಇಲ್ಲ ಅವ್ನು ಎಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗು ಅಂತ ಹೇಳ್ತಾನೋ ಅವ್ನು ಡ್ರಾಪ್ ಮಾಡ್ಬೇಕು ನೀನು ಇಷ್ಟು ಕೆಲಸ ನೀನು ಮಾಡಬೇಕು ಬೇರೆ ಏನೂ ಕೇಳೋಕ್ಕೆ ಹೋಗ್ಬಾರ್ದು ಅಂತ ಅವ್ನಿಗೆ ಆಗಿ ಹೇಳಿ ಅವ್ನಿಗೆ ಒಂದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಿಸ್ಬಿಟ್ಟಿರ್ತಾನೆ ಅವನಿಗೆ ಈ ಮೋಟರ್ ಸೈಕಲ್ಲು ಕರ್ಕೊಂಡು ಓಡಾಡೋದಕ್ಕೆಲ್ಲ ಅವನು ಅವತ್ತೊಂದು ದಿವಸ ಕರೆಕ್ಟಾಗಿ ಬಂದು ಗಾಡಿ ತೊಗೊಂಡು ಕೊಲಂಬಿಯಾಶಿ ಹಾಸ್ಪಿಟ್ಲ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ ಇವನು ರಾಮು ಏನಿದಾನೆಲ್ಲ ರೈಡರು ಇವನು ಬರ್ತಾನೆ ಇವನು ಬಂದು ಕೊಲಂಬಿಯಾಶಿ ಹಾಸ್ಪಿಟ್ಲ್ ಎದುರುಗಡೆ ನಿಂತು ಬೊಂಬೆ ಅಂಗಡಿ ಹತ್ರ ನಿಂತ್ಕೊಡ್ತಾನೆ ನಿಂತ್ಕೊಂಡು ಆದ ತಕ್ಷಣವೇ ಒಂದು ಅಲ್ಲಿ ನಿಂತು ಕರೆಕ್ಟಾಗಿ ತೋರಿ ಅಂತ ಏನು ಹೇಳಿದ್ನಲ್ಲ ಅಲ್ಲಿ ಅಷ್ಟೊತ್ತು ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ ಫೋನು ನಿಂತಿದ್ಯಾ ಅಂತ ಹೌದು ನಿಂತಿದ್ದೀನಿ ಏನು ಬಟ್ಟೆ ಹಾಕಿ ಇಂಥ ಚೆಕ್ ಶರ್ಟು ರೆಡ್ ಶರ್ಟು ಹಾಕಿದ್ದೀನಿ ಇಂಥ ಹಾಕಿದ್ದೀನಿ ಶೂ ಇಂಥದ್ದು ಹಾಕಿದ್ದೀನಿ ಅಂತ ಕ್ಯಾಪ್ ಹಾಕ್ಕೊಂಡಿದ್ದೀನಿ ಒಂದು ಇದ್ರ ಕ್ಯಾಪ್ ಕಾಟನ್ ಕ್ಯಾಪ್ ಇದೆ ಅಂತೇಳಿ ಇದನ್ನು ಆಯಿತು ಟಕ್ಕಂತ ಒಂದು ಟೂ ತ್ರೀ ಮಿನಿಟ್ಸ್ಗೆ ಅಂತ ಅಲ್ಲಿಗೆ ಬಂದು ಕೂತ್ಕೊಡ್ತಾನೆ ಅವನು ಬಂದ ತಕ್ಷಣ ಅವನು ಕೇಳ್ತಾನೆ ಹಾಂ ನೀವೇ ಹಾಂ ನಡೀರಿ ಅಷ್ಟೇ ಇನ್ನೇನು ಮಾತಾಡೋದಿಲ್ಲ ಓಕೆ ಅವನು ಇವನೇನು ಮಾತಾಡೋಲ್ಲ ಆಯಿತು ಈ ಜಾಗಕ್ಕೆ ನಡಿ ಅಂತ ಹೇಳ್ತಾನೆ ಇವ್ನು ಯಾ ಎಲ್ಲಿ ಜಾಗ ಏನು ಇವ್ನ ಏನು ಗೊತ್ತೇ ಇಲ್ಲ ಮೊ ರೈಡರ್ಗೆ ಇದಕ್ಕೆ ನಡಿ ಏರ್ಪೋರ್ಟ್ ರೋಡಿಗೆ ನಡಿ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ದಯಾನಂದ್ ಪೈ ಅವ್ರ ಮನೆ ಎಲ್ಲ ಅಲ್ಲೆಲ್ಲ ನೋಡಿಸ್ತಾನೆ ಪೂರ್ತಿ ಆ ಮನೆ ಗೇಟು ಮತ್ತು ಅಲ್ಲಿ ಎಂಟ್ರಿ ಎಕ್ಸಿಟು ಯಾವುದೆಲ್ಲ ಅದೆಲ್ಲ ಒಂದು ದಿವಸ ಎಲ್ಲ ವಾಚ್ ಮಾಡ್ಕೊಂಡೆ ಫುಲ್ ಕಂಪ್ಲೀಟ್ ಒನ್ ಡೇ ಎಲ್ಲ ವಾಚ್ ಮಾಡಿದ್ದಾರೆ ಅದು ಪೂರ್ತಿ ಇವ್ನಿಗೇನೂ ಗೊತ್ತಿಲ್ಲ ಇವನಿಗೆ ಬಟ್ ಏನೋ ನಡೀತಾ ಇದೆ ವಾಚ್ ಮಾಡ್ತಾಯಿದ್ದಾನೆ ಇವನು ಅಂತ ಗೊತ್ತಷ್ಟೇ ಪೂರ್ತಿ ಆಮೇಲೆ ಲೇಟ್ರ್ ಡೇ ಗೊತ್ತಾಗ್ತದೆ ಅವನಿಗೆ ಏನು ಮಾಡೋಕ್ಕೆ ಏನು ಮಾಡ್ಬೋದು ಇವನು ಅಂತ ಹೇಳಿ ಅಂತ ಯಾಕೆಂದರೆ ಒಂದು ಇದೆಲ್ಲ ಅವತಾರ ಎಲ್ಲ ಗೊತ್ತಾಗ್ಬಿಡ್ತಲ್ಲ ಅವನಿಗೆ ಪೂರ್ತಿ ಅದಾದಮೇಲೆ ಅವತ್ತೊಂದು ದಿವಸ ಆಗುತ್ತೆ ಎರಡನೇ ದಿವಸಕ್ಕೆ ಮತ್ತೆ ಸರ್ವೆಲೆನ್ಸ್ಗೆ ಹೋಗ್ತಾರೆ ಅಲ್ಲಿಗೆ ಅಲ್ಲಿಗೆ ಫೀಲ್ಡಿಂಗ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಲ್ಲಿಂದನೇ ವಾಚ್ ಮಾಡ್ಕೊಂಡು ಬರ್ತಾರೆ ಮನೆ ಹತ್ತಿರದಿಂದನೇ ಅವ್ರನ್ನ ಆಮೇಲೆ ಬಂದು ಆಫೀಸಿಗೆ ಬರ್ತಾರೆ ಬಂದು ಒಳಗಡೆಗೆ ಹೋಗ್ತಾರೆ ಪುನಃ ವಸಂತ ನಗರ ಆಫೀಸ್ ಆಯಿತು ಮತ್ತು ಅವರು ಅಣಿವಿಲಾಸ ಬರ್ತಾರೆ ಈವ್ನಿಂಗು ಅಲ್ಲಿವರೆಗೂ ವಾಚ್ ಮಾಡಿಕೊಂಡು ಸೆಕೆಂಡ್ ಡೇರು ಬಿಡ್ತಾರೆ ಥರ್ಡ್ ಡೇಗೆ ಅವತ್ತು ಕರೆಕ್ಟಾಗೆ ಐದು ನಾಲ್ಕೂವರೆಗೆ ಅಲ್ಲಿಗೆ ಮೌಂಟ್ ಕಾರ್ಮಲ್ ಕಾಲೇಜ್ ಅವ್ರ ಆಫೀಸ್ ಏನಿದೆ ದಯಾನಂದ್ ಪಯ್ಯ ಅವ್ರದ್ದು ಆ ಆಫೀಸ್ ಹತ್ರ ನಿಂತ್ಕೊಳ್ತಾನೆ ಸಂಜೆ ಅವನು ಸಂಜೆ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಬಂದಿರ್ತಾರೆ ತ್ರೀ ಓ ಕ್ಲಾಕ್ ಹಂಗೆ ಇವ್ನು ಎಲ್ಲೋ ದೂರದಲ್ಲಿ ಇರ್ತಿರ್ತಾರೆ ನಾನು ಹೇಳಿ ಇಲ್ಲಿ ನಿಂತ್ಕೋಬೇಡ ನೀನು ಬೇರೆ ಕಡೆ ಇರು ನೀನು ನೀನು ಅಲ್ಲಿಗೆ ನಾನು ಬರ್ತೀನಿ ಅಂತೇಳಿ ಸ್ವಲ್ಪ ದೂರದಲ್ಲಿ ನಿಲ್ತ್ಬಿಟ್ಟಿರ್ತಾನೆ ಇವನೇನೋ ವಾಚ್ ಮಾಡ್ತಾವೆ ಅಂತ ಕಾಣಿಸ್ತದೆ ಯಾರು ಇವನು ಯಾರು ಮೇಯ್ನ್ ಅಕ್ಯೂಸ್ ಇದ್ನಲ್ಲ ಇವನು ಇನ್ನೊಬ್ಬ ಭೀಮಾ ಅಂತ ಅನ್ನೋನು ಶೂಟರ್ ಈ ಭೀಮಾ ಅವನು ಅವನು ಪ್ರಾರಂಭ ಮಾಡ್ತಾ ಇರ್ತಾನೆ ಅವನು ವಾಚ್ ಮಾಡ್ತಾ ಇರ್ತಾನೆ ಕರೆಕ್ಟಾಗಿ ಆಗಿ ಗಾಡಿ ತಗೊಂಡು ರೈಟ್ ಟೈಮ್ಗೆ ಈವ್ನಿಂಗು ಗಾಡಿ ಇರ್ತಾನೆ ಬೆಂಟ್ಲಿ ಕಾರ್ ಓಡ್ತದೆ ಓಡಿದ ತಕ್ಷಣವೇ ಗಾಡಿ ಹೋಯ್ತು ಗಾಡಿ ಹೋದ ತಕ್ಷಣವೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಿಂದೆ ಏ ಫಾಲೋ ಮಾಡ್ಕೊಂಡು ಬಂದು ಏನು ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಕಾಣಿಸ್ತಿದೆ ಟಕ್ ಅಂತ ಅಲ್ಲಿ ಬಂದ ತಕ್ಷಣವೇ ವಾಣಿ ವಿಲರ್ಸ್ ಹತ್ರ ಫೈರ್ ಮಾಡೋನೆ ಅಲ್ಲಿ ಇಳಿದ್ಬಿಟ್ಟು ಅವನೇನು ಮಾಡಿದ್ದಾನೆ ಇಮಿಡಿಯೇಟಾಗಿ ಅವ್ನು ಕೂರಿಸ್ಕೊಂಡು ಒಂದು ಕಡೆ ನೋಡೋ ಅಲ್ಲೆಲ್ಲೋ ಸಿಟಿ ಮಾರ್ಕೆಟ್ ಹತ್ರ ಬಂದು ಒಳಗಡೆ ಜನ ಇರ್ತಾರೆ ನೋಡಿ ಬಿ ಕೆ ಹೆಂಗಾರ ರಸ್ತೆ ಹತ್ರ ಅಲ್ಲಿ ಜಂಕ್ಷನ್ ಒಳಗಡೆ ಡ್ರಾಪ್ ತೊಗೊಂಡು ಕಳಿಸ್ಬಿಟ್ಟ ನೋಡ್ ನೀನು ಅಂದ್ಬಿಟ್ಟು ಅಂತ ಇಷ್ಟೇ ಕೆಲಸ ಮಾಡಿರೋದು ಅವನು ಬಟ್ ಅವ್ನು ಗೊತ್ತಿತ್ತು ಫೈನಲ್ ಡೇ ಇವನು ವಾಚ್ ಮಾಡ್ತಾ ಇರೋದು ಫೈರ್ ಮಾಡೋಕೆ ಅಂತ ಯಾಕೆಂದ್ರೆ ಅವನ ಹತ್ರ ವೆಪನ್ ಎಲ್ಲ ಇದ್ದಿದ್ದು ಇದೆಲ್ಲ ನೋಡಿದ ಯಾಕೆಂದ್ರೆ ಎರಡು ವೆಪನ್ ಇಟ್ಕೊಂಡಿದ್ದ ಅವನು ಡಬ ಎರಡು ಕ ಪಿಸ್ಟಲ್ಗಳು ಇಟ್ಕೊಂಡಿದ್ದ ಅವನು ಪಿಸ್ಟಲ್ ನೋಡವನು ಅವನು ಇವನು ಯಾಕೆಂದ್ರೆ ಇವ್ನು ಗಾಡಿ ಓಡಿಸ್ತಾ ಇರ್ಬೇಕಾದಾಗ ಅವನಿಗೆ ಹೆಂಗೆ ಕೈ ಹಿಂಗೆ ತೆಗಲಾದಾಗ ಪಿಸ್ಟಲ್ ಇದೆ ಅಂತ ಗೊತ್ತಾಗಿದೆ ಅವ್ನಿಗೆ ಆಮೇಲೆ ಗನ್ನಿತ್ತು ಸರ್ ಅವನತ್ರ ಅಂತ ಹೇಳ್ದೆ ನಾವು ಇಟ್ಕೊಂಡಾಗ ಆಮೇಲೆ ಹೆಸ್ರು ಕೇಳಿದೆ ಸರ್ ಅವ್ನು ಯಾವ ಭಾಷೆನೂ ಮಾತಾಡ್ತಾನೆ ಇರಲಿಲ್ಲ ಸರ್ ಹಿಂದಿ ಮಾತಾಡ್ತಿದ್ದ ಸರ್ ಯಾರು ಬಾಂಬೆ ಅವನಿರ್ಬೋದು ಸರ್ ಯಾರು ಅವನು ಸರ್ ಏನು ಹೆಸ್ರು ಕೇಳಲಿಲ್ಲ ಸರ್ ನಾನು ಯಾವ ಥರ ಇದ್ದ ಅವ್ನುಗೆ ಕರ್ಕೊಂಡೋಗಿ ಚಿತ್ರ ಬಿಡಿಸ್ದೋ ಏನೇನೋ ಮಾಡೋದು ಅವ್ನು ಚಿತ್ರ ಬಿಡಿಸೋದು ನೋಡಿದ್ರೆ ಯಾರೋ ತಾಂಜೇನಿಯ ಮನ್ಸನ್ ಥರ ಬಿಡಿಸ್ತಾನೆ ಅಲ್ಕಾ ಕಾಬಡ್ಡಿ ಮಗ ಯಾರು ರಾಮು ಯಾರೋ ಏನು ಟೈಪ್ ಇರ್ತಾರಲ್ಲ ಆ ಥರ ಚಿತ್ರ ಬಿಡಿಸ್ತಾನೆ ಹಾಗೇನೆ ಈ ಇವರು ಯಾರು ಈ ಪ್ರೊಫೆಷನಲ್ ಏನಿರ್ತಾರಲ್ಲ ಇವರು ಇವರೆಲ್ಲ ಹಿಂಗೆ ಮಾಡೋದು ನಮಗೆ ಇಲ್ಲ ಒಂದು ಥ್ರೆಟ್ ಹಾಕಿದರೆ ಹಂಗೆ ಬಿಡಿಸ್ತಾರೆ ಇಲ್ಲಾಂದ್ರೆ ಪ್ರೊಫೆಷನಲ್ಗಳು ಹಿಂಗೆ ಬಿಡಿಸ್ತಾರೆ ಏನು ಏನೋ ಒಂದು ಬಿಡಿಸ್ಬಿಡ್ತಾರೆ ಚಿತ್ರನ ಹೆಂಗಿತ್ತು ಅಂತ ಅಂದರೆ ಒಳ್ಳೆ ಯಾರೋ ಬೇರೆ ಇರ್ತಾರಲ್ಲ ಸರ್ ಇವ್ನು ಹೇಳ್ತೇನೆ ಹೆಂಗಿತ್ತು ಅಂತಂದ್ರೆ ಹಂಗಿತ್ತು ಹಿಂಗಿತ್ತು ಹಿಂಗಿತ್ತು ಅಂತ ಕೊನೆ ಪಿಕ್ಚರ್ ಫೈನಲ್ ಹೇಗೆ ಆಗುತ್ತೆ ನೀಗ್ರೋ ಥರ ಆಗ್ಬಿಡುತ್ತೆ ಈ ನೀಗ್ರೋ ಥರ ಬಿಡಿಸ್ತಾ ಇದೆಯಲ್ಲ ಏನೇ ಇದು ಹಾಂ ಸರ್ ಕೂದಲು ಶಿಶು ಶುಶ್ರತು ಸರ್ ಹಿಂಗೆ ಹೆಂಗಿತ್ತು ನೀಗ್ರೋ ಥರ ಹಾ ಹಂಗೆ ಇತ್ತು ಸರ್ ಅಂತ ಏನು ಮಾಡ್ತೀರಿ ಅಲ್ಲ ಕಣ ನೀಗರು ಅಂದರೆ ಇರಲ್ಲ ಕಪ್ಪು ಓಡಾಡ್ತಾರಲ್ಲೋ ಇಲ್ಲೆಲ್ಲ ಬೇರೆ ದೇಶದವರು ಸರ್ ಹಂಗೆ ಇದ್ದಿದ್ದು ಸರ್ ಅವನು ಅಂದ ಓಹೋ ಇವನು ಏನು ಕಥೆ ಇದು ಆಯಿತು ಬಿಡಿಸಪ್ಪ ಅಂತೇಳಿ ಬಿಡಿಸಿದ್ವಿ ಅಷ್ಟೇ ಇನ್ನೇನು ಏನಾದ್ರು ಮಾಡಬೇಕಲ್ಲ ಅಟ್ಲೀಸ್ಟ್ ಸುಮ್ಮನೆ ಇರಬಾರ್ದಲ್ಲ ಅಷ್ಟೊತ್ತಿಗೆ ನಮಗೆ ಪೂರ್ತಿ ಕ ಸಂಪೂರ್ಣವಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡ್ವಿ ಸಂಪೂರ್ಣ ನಂಗೆ ಗೊತ್ತಾಗೋಯ್ತು ಆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ್ಲೇ ಗೊತ್ತಾಗೋಯಿತು ಇಷ್ಟೇ ಪಾತ್ರ ಅಂತ ಇವ್ನಿಗೆ ಟಾರ್ಚರ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಬಂದ್ಬಿಡ್ತು ನಾನು ಅವ್ನಿಗೆ ಒಂದು ಒಂದು ಒಂದೇಟು ಮುಟ್ಟಿಲ್ಲ ನಾನು ಅವನಿಗೆ ಇವನು ಟಾರ್ಚರ್ ಮಾಡಿದ್ರೆ ಏನು ಪ್ರಯೋಜನಕ್ಕಾಗಲ್ಲ ಇವನು ಪಾರ್ಟಿಸ್ಟ್ ಮಾಡಿದನೇ ಅವನು ಪತ್ತೆ ಆಗೋರ್ನ ಭಾಳ ಹುಷಾರಾಗಿಟ್ಕೊಂಡಿರ್ಬೇಕು ಅಂತೇಳಿ ಅವನತ್ರ ಒಂದಷ್ಟು ಗುಂಡುಗಳಿದ್ದವು ಏನು ಈ ಇವು ಯಾ ಈ ಜೋಬ್ಗಾಕೊಂಡಿದ್ನಲ್ಲ ತುಂಬ ಲೋಡ್ ಮಾಡ್ಕೊಂಡಿದ್ದ ಅವನು ಪೇ ಇವು ರೌಂಡ್ಸ್ಗಳು ಅವನು ಅವನು ಅವನೇನ್ ಮಾಡ್ಬಿಟ್ಟಿದ್ದ ಈ ರೌಂಡ್ಸ್ನ ಕೊನೆ ದಿವಸ ಎಲ್ಲ ಎರಡಕ್ಕೂ ಲೋಡ್ ಮಾಡ್ಕೊಂಡು ಆ ರಿಮೈನಿಂಗ್ ಜೋಬಲ್ಲಿ ಇಟ್ಕೊಂಡಿದ್ನಲ್ಲ ಅಕಸ್ಮಾತ್ ಯಾರಾದರು ಪೊಲೀಸರು ಟ್ರಾಫಿಕ್ ಅಲ್ಲಿ ಗಿಫಿಕ್ ಅಲ್ಲಿ ಹಿಡಿದ ಇದು ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮೋಟರ್ ಸೈಕಲ್ ಇಟ್ಕೊತ ಕೊಟ್ಟಿದ್ದ ಓಹೊಹೋ ಅವನಿಗೆ ಏನಾದರು ಯಾರಾದರೂ ಚೆಕ್ ಮಾಡ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅಂತೇಳಿ ಮೋಟರ್ ಸೈಕಲ್ ಅವ್ನು ಮೋಟರ್ ಸೈಕಲ್ ಇಟ್ಕೊಂಡು ಅವನು ಎತ್ಕೊಂಡೇ ಹೋಗ್ಬಿಟ್ಟಿದ್ದ ಅವನು ಒಂದು ಟೋಟಲಿ ಒಂದಿಷ್ಟೊಂದು ರೌಂಡ್ಸ್ ಇತ್ತು ಓಹೋ ಇವು ಗುಂಡುಗಳನ್ನ ಆಮೇಲೆ ಸರಿ ಹೋದ್ವಿ ನಾವು ಅವಾಗ ಹಿಡ್ದಾಗ ಅವನು ಸ್ವಲ್ಪ ರೌಂಡ್ಸ್ಗಳೆಲ್ಲ ಸಿಕ್ಕಿದ ಅವನ ಹತ್ರ ಸರಿ ಈಗೆಲ್ಲ ನನ್ನ ಹತ್ರ ರೌಂಡ್ಸ್ ಇತ್ತು ಸರ್ ಕೊಟ್ಟಿದ್ದ ಮರ್ದ್ಕೊಂಡೇ ಹೋಗ್ಬಿಟ್ಟ ಸರ್ ನಾನು ಮೋಟರ್ ಸೈಕಲ್ಲೇ ಉಳ್ಕೊಬಿಟ್ಟು ಆ ರೌಂಡ್ಸ್ಗಳೆಲ್ಲ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ದೆ ಸರಿ ಆಯಿತು ರೌಂಡ್ಸ್ಗಳೆಲ್ಲ ಸೀಸ್ ಮಾಡಿಕೊಂಡು ಅವ್ನು ಅರೆಸ್ಟ್ ಮಾಡಿ ಈ ಥರ ಹಿಂಗಾಗಿದೆ ಅಂತೇಳಿ ನಮ್ಮ ಕಸ್ಟಡಿಗೆ ತೊಗೊಂಡು ಯಾಕಂತಂದರೆ ತೊಗೊಳ್ಬೇಕಲ್ಲ ಲೀಗಲೈಸ್ ಮಾಡಬೇಕಲ್ಲ ನಾನು ಅವ್ನಿಗೆ ಇವನು ಆ ಕೇಸಲ್ಲಿ ಇದ್ದಾನೆ ಇವನು ಅಂಥೇಳಿ ಆಮೇಲೆ ನೆಕ್ಸ್ಟ್ ಅವನು ಬೇಕಲ್ಲ ಯಾರೋ ಆ ಮನುಷ್ಯ ಬೇಕಲ್ಲ ಹಾಂ ಶೂಟ್ ಮಾಡಿದವನು ಅಲ್ಲಿ ಈಗ ಇದು ಮಾಡ್ಕೊಂಡು ಗೋಪಯೋಗ ಮಾಡ್ಕೊಂಡ್ವಿ ನಾವು ಒಂದು ಚೂರು ಗೊತ್ತಾಗ್ದೇ ಥರನೇ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಪ್ರೆಸ್ಗೂ ಕೊಟ್ಟಿಲ್ಲ ಏನೂ ಇಲ್ಲ ಹಾಗೆ ಅವನನ್ನು ಅರೆಸ್ಟ್ ಮಾಡಿ ಮತ್ತೆ ತೊಗೊಂಡು ಪ್ರೊಡ್ಯೂಸ್ ಮಾಡಿ ರಾತ್ರಿ ರಾತ್ರಿನೇ ಮನೆಯಲ್ಲಿ ಅವ್ರ ಮುಂದೆ ಸಾಯಂಕಾಲ ತಂದು ಹಂಗೆ ಕಸ್ಟಡಿಗೆ ಇಟ್ಕೊಂಡು ಅವನನ್ನು ಅವ್ನು ಫೋರ್ಟೀನ್ ಡೇಸು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ ಯಾರಿಗೂ ಗೊತ್ತಿಲ್ಲ ನಾವು ಇದು ಮಾಡಿರೋದೆಲ್ಲ ಒಂಚೂರೇ ಆಮೇಲೆ ಇನ್ನೊಂದು ಮಜಾ ಏನಾಯಿತು ಅಂತಂದರೆ ಅವತ್ತೊಂದು ದಿವಸ ನಾವು ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲಿ ಮಡಿಕೇರಿಯಿಂದ ಬರ್ತಾಯಿದ್ವಿ ಫೋನ್ ಆಫ್ ಮಾಡಿಸ್ಬಿಟ್ಟಿದ್ದಾವ ಅಂದ ಯಾರ್ದ ಅಕ್ಯೂಸ್ಡ್ ರಾಮೋದು ಹಾ ರಾಮೋದು ಫೋನ್ ಆಫ್ ಮಾಡಿಸ್ಬಿಟ್ಟಿದ್ದಾವ ಅಕ್ಯೂಸ್ಡ್ ಫೋನ್ ಆಫ್ ಮಾಡಿಸಿದಾಗ ಅವ್ನು ಟ್ರೈ ಮಾಡಿದಾನೆ ಏನಾಯ್ತು ಯಾಕೆ ಯಾಕೆ ಹೋಗುದೇ ಹಾಗೆ ಹೀಗೆ ಆಮೇಲೆ ಯಾರು ಟ್ರೈ ಮಾಡಿದಾರೆ ಅವರು ಹೆಬ್ಬೆಟ್ ಮುಂಚೆ ಟ್ರೈ ಮಾಡಿದಾನೆ ಫುಲ್ ಟ್ರೈ ಮಾಡವನೇ